ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ತಿರುಗುಬಾಣಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಜಿ ಕುಂದರ್ ಚಾತುರ್ಬೆಟ್ಟು. ಇದು ಖಡಕ ಪ್ರಶ್ನೆಗಳಿಗೆ ದಿಟ್ಟ ಉತ್ತರವನ್ನ ಪಡೆಯುವಂತ ಪ್ರಯತ್ನ. ಇವತ್ತಿನ ನಮ್ಮ ಅತಿಥಿ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ನಿಗಮದ ಮತ್ತು KMDC ಅಥವಾ KMDCಯ ಚೇರ್ಮನ್ ಆಗಿರ್ತಕ್ಕಂತಹ ಗಫೂರ್ ಅವರು ನಮ್ಮೊಂದಿಗಿದ್ದಾರೆ. ಗಫೂರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ಸಿನ ಓರ್ವ ಪ್ರಭಾವಿ ಮುಖಂಡರು ಗಫೂರ್ ಅವರು. ಗಫೂರ್ ಅವರು ಕಾಂಗ್ರೆಸ್ಗೆ ವಿಧೇಯವೋ ಅಥವಾ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ವಿಧೇಯವೋ ಅನ್ನುವಂಥ ಮಾತು ಬೇಕಾಗಿದೆ. ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಬ್ಬ ಸಕ್ರಿಯ ಕಾರ್ಯಕರ್ತ. ಆದರೆ ಜನರು ಹೇಳುವ ಪ್ರಕಾರ ಗಫೂರ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗಿಂತಲೂ ಆಸ್ಕರ್ ಫರ್ನಾಂಡಿಸ್ ಅಂತ ಹೇಳಿದ್ರೆ ಅವರಿಗೆ ಸಂಪೂರ್ಣ ಕಾಂಗ್ರೆಸ್ ಅನ್ನುವಂಥ ಮಾತುಗಳಿವೆ. ಅಲ್ಲ, ಖಂಡಿತವಾಗಿಯೂ ಕೂಡ ಆಸ್ಕರ್ ಫರ್ನಾಂಡಿಸರು ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ರಾಷ್ಟ್ರ ಮಟ್ಟದ ಒಂದು ಕಾಂಗ್ರೆಸ್ ವರಿಷ್ಠ ಮಂಡಳಿಯ ಪ್ರಮುಖ ನಾಯಕರು ಕೂಡ ಹೌದು. ಆದ್ದರಿಂದ ಅವರ ಜೊತೆಯಲ್ಲೇ ರಾಜಕೀಯವಾಗಿ ಬೆಳೆದಿದ್ದೇನೆ, ಈ ಒಂದು ಹಂತಕ್ಕೆ ಮುಟ್ಟಿದ್ದೇನೆ. ಯಾವ ಹಂತಕ್ಕೆ ಮುಟ್ಟಿದ್ದೀರಾ? ಇವತ್ತು ಕನಿಷ್ಠ ನಾನು ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ 12 ವರ್ಷಗಳ ಕಾಲ. ಅಲ್ಲ, ಖಂಡಿತ ಇವತ್ತು ಗಫೂರ್ ಅವರೇ ಸುದೀರ್ಘವಾಗಿರ್ತಕ್ಕಂಥ ಅವಧಿಯಲ್ಲಿ ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದೀರಾ. ಸೊ ನಿಮ್ಮ ಈ ಒಂದು ಸುದೀರ್ಘವಾದ ಅವಧಿಯಲ್ಲಿ ನೀವು ಇಲ್ಲಿರಬಾರ್ದಾಗಿತ್ತು, ಬೇರೆ ಯಾವುದೋ ಒಂದು ಜಾಗದಲ್ಲಿ ಇರಬೇಕಿತ್ತು, ಆದ್ರೆ ಇನ್ನೂ ಕೂಡ ಇಲ್ಲೇ ಇದ್ದೀರಾ, ಯಾಕೆ ಅನ್ನುವಂಥ ಪ್ರಶ್ನೆ. ಕೆಲವೊಂದು ಸಲ ಅವಕಾಶಗಳು ಕೂಡಿ ಬರ್ತದೆ, ಕೆಲವೊಂದು ಸಲ ಅವಕಾಶಗಳಿಂದ ಭಾಳಷ್ಟು ಜನ ವಂಚಿತರಾಗ್ತಾರೆ. ಆದರೆ ನಮಗೆ ಅದರಲ್ಲಿ ಬದ್ಧತೆ ಬೇಕಾಗಿದೆ. ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿದ್ದಾಗ ಆ ಪಕ್ಷದ ಬಗ್ಗೆ ಕಮಿಟ್ಮೆಂಟ್ ಇರಬೇಕಾಗಿದೆ. ಆ ಕಮಿಟ್ಮೆಂಟ್ ಇದ್ದುದರಿಂದ ಆ ಪಕ್ಷದಲ್ಲಿ ಇವತ್ತು ನಾನು ಜನರ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಗಫೂರ್ ಅವರಿಗೆ ಯಾಕೆ ಈ ಒಂದು ಒಲವುಗಳು ಉಳಿದು ಬರ್ತಾ ಇಲ್ಲ, ಯಾಕೆ ಈ ಒಂದು ಸ್ಥಾನಗಳು ಉಳಿದು ಬರ್ತಾ ಇಲ್ಲ? ಪ್ರಮೋದ್ ಮಧ್ವರಾಜ್ ಅವರು ಇತ್ತೀಚೆಗೆ ಕಾಂಗ್ರೆಸ್ಗೆ ಒಮ್ಮೆಲೆ ಎಂಟ್ರಿ ಕೊಟ್ಟರು, MLA ಆಗಿಬಿಟ್ರು. ಗಫೂರ್ ಅವರು 40 ವರ್ಷಗಳಿಂದ ಉಡುಪಿಯಲ್ಲಿ ಇದ್ದುಕೊಂಡು ಯಾಕೆ ಇವರಿಗೆ ಅವಕಾಶಗಳು ಒದಗಿ ಬರುವುದಿಲ್ಲ ಅನ್ನೋದೇ ಪ್ರಶ್ನೆ. ಬಹುಶಃ ಕೇವಲ ಆಸ್ಕರ್ ಫರ್ನಾಂಡಿಸ್ ಅವರ ಬಲಗೈ ಬಂಟರಂತಿದ್ದದ್ದೇ ಇದಕ್ಕೆ ಪ್ರಮುಖ ಕಾರಣವಾಯ್ತಾ? ಹೇಗೆ? ಇವತ್ತು ನಾನು ಕೂಡ 2 ಬಾರಿ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ವಿವಿಧ ಸ್ಥಾಯಿ ಸಮಿತಿಯ ಅಲ್ಲಿ ಕೆಲಸ ಮಾಡಿದ್ದೇನೆ. ಬೇಕಾದಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಪಕ್ಷದ ಅಧ್ಯಕ್ಷನೆಂಬ ನೆಲೆಯಲ್ಲಿ ಸುಮಾರು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಏನೇ ಇದ್ದರೂ ಕೂಡ ಜನರ ಸೇವೆಯಲ್ಲಿ ಇವತ್ತು ನಾವು ಇದ್ದೇವೆ, ಆ ಒಂದು ಸಮಾಧಾನ ನಮಗಿದೆ. ಎಸ್, ಖಂಡಿತ ಇವತ್ತು ಜನರ ಸೇವೆಯಲ್ಲಿ ನೀವಿದ್ದೀರಾ, ಅದರ ಜೊತೆಯಲ್ಲೇ ನಿಮ್ಮ ಆತ್ಮೀಯರು ಆಸ್ಕರ್ ಫರ್ನಾಂಡಿಸ್, ಹಾಗಾಗಿ ಅವರ ಜೊತೆಯಲ್ಲೇ ಇದ್ದೀರಾ ಅಥವಾ ಅವರ ಕೆಲವು ಆದರ್ಶಗಳನ್ನು ನೀವು ನೆಚ್ಚಿರ್ಬೋದು. ಆದರೆ ಈಗ ಬರುವಂತಹ ಮಾತುಗಳು ಏನು ಅಂತ ಕೇಳಿದರೆ, ಉಡುಪಿ ಅಥವಾ ಈ ಭಾಗದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಅನುಯಾಯಿಗಳು ಅಂತಿಲ್ಲ ಅಥವಾ ಅವರದ್ದೇ ಆಗಿರ್ತಕ್ಕಂಥ ಕೆಲವು ಕಾರ್ಯಕರ್ತರ ಗುಂಪು ಇಲ್ಲ, ಹಾಗಾಗಿ ಅವರ ಅಂಡರಲ್ಲಿರುವಂಥವರಿಗೂ ಕೂಡ ಯಾವುದೇ ಸ್ಥಾನಗಳು ಒಲಿದು ಬರ್ತಾ ಇಲ್ಲ ಅನ್ನುವಂಥ ಮಾತುಗಳಿವೆ. ದೇಶ ಕಂಡಿರ್ತಕ್ಕಂಥ ಒಂದು ಅಪರೂಪದ ರಾಜಕಾರಣಿ ಆಸ್ಕರ್ ಫರ್ನಾಂಡಿಸರು. ನನ್ನ ದೃಷ್ಟಿಯಲ್ಲಿ ನಾನು ಅವರನ್ನು ಭಾಳ ಹತ್ತಿರದಲ್ಲಿ ಕಂಡ ಹಾಗೆ ಇನ್ನೊಂದು ಆಸ್ಕರ್ ಫರ್ನಾಂಡಿಸರು ಹುಟ್ಟಬೇಕು ಅಂತೇಳಿ ನಾವು ಎಣಿಸ್ಬೋದೇ ವಿನ, ಆಸ್ಕರ್ ಫರ್ನಾಂಡಿಸರಲ್ಲಿರ್ತಕ್ಕಂಥ ಆದರ್ಶಗಳು ಏನು, ಮಹಾತ್ಮ ಗಾಂಧೀಜಿಯವರು ಅಂದಿನ ದಿನಗಳಲ್ಲಿ ಅವರ ಆದರ್ಶಗಳನ್ನು ಕೂಡಿಕೊಂಡು ಬಂದಿದ್ದರು, ಆ ಒಂದು ಆದರ್ಶವನ್ನು ಅವರ ಜೀವನದಲ್ಲಿ ಮೈಗೂಡಿಸ್ಕೊಂಡಿದ್ದಾರೆ. ಅವರಲ್ಲಿರ್ತಕ್ಕಂಥ ಜಾತ್ಯತೀತ ವ್ಯವಸ್ಥೆ ಇರ್ಬೋದು, ಅವರು ನಡೀತಕ್ಕಂಥ ನುಡಿಗಳಿರ್ಬೋದು, ಅವರ ಕೆಲವೊಂದು ರೀತಿಯ ಸಾಮಾಜಿಕವಾಗಿರ್ತಕ್ಕಂಥ ಉದ್ದೇಶಗಳಿರ್ಬೋದು, ಅವರ ಎಲ್ಲ ವಿಚಾರಗಳು, ಅವರಲ್ಲಿರ್ತಕ್ಕಂಥ ಸಾಹಿತ್ಯ ಅಥವಾ ಅವರಲ್ಲಿರ್ತಕ್ಕಂಥ ಕಲೆಗಳ ಬಗ್ಗೆ ಇರ್ತಕ್ಕಂಥ ಪ್ರಾಮಾಣಿಕತೆ, ಅವರು ಒಬ್ಬ ಯಕ್ಷಗಾನ ಪಟುವಾಗಿ ಅಥವಾ ಈ ಒಂದು ಕರಾವಳಿ ಭಾಗದಲ್ಲಿರ್ತಕ್ಕಂಥ ಏನೆಲ್ಲ ಕಲೆಗಳಿದೆ ಅದನ್ನು ಅವರು ಅಭ್ಯಾಸಿಸುವುದರ ಮೂಲಕ ಜೀವನದಲ್ಲಿ ಇಟ್ಕೊಂಡು ಅದನ್ನು ಬೆಳೆಸ್ತಾ ಇದ್ದಾರೆ. ಅಲ್ಲ, ಈ ಪ್ರಶ್ನೆ ಕೇವಲ ಅನೇಕ ಇವತ್ತು ಸಾರ್ವಜನಿಕರಲ್ಲ ಅಥವಾ ಗಫೂರ್ ಅವರನ್ನು ಕಂಡವರಲ್ಲ, ಸ್ವತಃ ತಮ್ಮ ಬ್ರದರ್ಸ್, ನಿಮ್ಮ ಸಹೋದರರು ಕೂಡ ಇವತ್ತು ಹೇಳ್ತಾ ಇದ್ದಾರೆ. ನೀವು ಯಾರ ಜೊತೆಯಲ್ಲಿದ್ದೀರಾ, ಕೇವಲ ಬೇರೆಯವರು ಬೇಯಿಸಿದ ಬೇಳೆಯಲ್ಲಿ ನೀವು ಬೇಳೆ ಬೇಯಿಸ್ಕೊಳ್ತಾ ಇದ್ದೀರಾ ಬೇರೆಯವರ ಹೆಸರಿನಲ್ಲಿ, ನಿನ್ನದು ಸ್ವಂತದ್ದು ಏನಿದೆ ಅನ್ನುವಂಥ ಮಾತುಗಳು ಸ್ವತಃ ನಿಮ್ಮ ಸಹೋದರರು ಹೇಳ್ತಾ ಇದ್ದಾರೆ ಅನ್ನೋದು ಕೇಳಿದ್ದೇವೆ. ಅದು ಅವರ ಅನಿಸಿಕೆ ಇರ್ಬೋದು. ಫ್ಲೈಟಲ್ಲಿ ನೀವು ಹೋಗುವಾಗ ಕರೆ ಮಾಡಿದ್ರು ಅದೇ ರೀತಿಯಾಗಿರ್ತಕ್ಕಂಥ ಇದು, ಯಾಕೆ ಹೋಗ್ತಾ ಇದ್ದೀರಾ, ನಿಮ್ಮ ಸ್ವಂತ ಕೆಲಸಕ್ಕ ಅಲ್ಲ ಬೇರೆಯವರ ಕೆಲಸಕ್ಕೋಸ್ಕರ ನೀವು ಹೋಗ್ತಾ ಇದ್ದೀರಾ, ಏನು ಪ್ರಯೋಜನ ಇದೆ? ಇವತ್ತು ಕೆಲವರ ಅನಿಸಿಕೆಗಳು ಬೇರೆ ಬೇರೆ ರೀತಿಯಲ್ಲಿದೆ. ನಾವು ಸಾಮಾಜಿಕವಾಗಿ ರಾಜಕೀಯವಾಗಿ ನಮ್ಮದೇ ಆದಂಥ ಒಂದು ಅಥವಾ ಕೆಲವೊಂದು ಆದರ್ಶಗಳನ್ನು ಹಿಡಿದುಕೊಂಡು ಬಂದಿದ್ದೇವೆ, ಆ ಆದರ್ಶದಲ್ಲಿ ಮುಂದುವರಿಬೇಕು ಅಂತೇಳಿ ಬಯಸ್ತೇವೆ. ಕೆಲವು ಬಾರಿ ನಿಮಗೆ ಮೀನುಗಾರ ಅಧ್ಯಕ್ಷ ನಿಗಮದ
ಮೀನುಗಾರ ನಿಗಮದ ಅಧ್ಯಕ್ಷ ಸ್ಥಾನ ನಿಮಗೆ ಒಲಿದು ಬಂದಿತ್ತು, ಎರಡು ಬಾರಿ ಒಲಿದು ಬಂದರೂ ಕೂಡ ಅದನ್ನು ನಿರಾಕರಿಸಿದ್ರಿ. ಯಾಕೆ? ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮವೇ ನಿಮಗೆ ಬೇಕು ಅನ್ನುವ ಕಾರಣಕ್ಕಾಗಿ? ಖಂಡಿತವಾಗಿ ಕೂಡ ಹಾಗೇನಲ್ಲ, ನಾನು ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದಾಗ ಸರ್ಕಾರದವರ ಜೊತೆಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರೊಟ್ಟಿಗೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಯಲ್ಲಿ ಹೇಳಿದೆವು. ಜಿಲ್ಲೆಯಲ್ಲಿ ನಾವು ಆ ಒಂದು ಸ್ಥಾನವನ್ನು ಆ ಸಮಾಜದ ಬಂಧುಗಳಿಗೆ, ಯಾವ ಜನ ಒಂದು ತಮ್ಮ ಜೀವನವನ್ನು ಇಡೀ ಒಂದು ಧೈರ್ಯದಿಂದ ಮತ್ತು ಸ್ಥೈರ್ಯವನ್ನು ಇಟ್ಕೊಂಡು ಜೀವನ ಅಭಿವೃದ್ಧಿಪಡಿಸ್ತಕ್ಕಂಥ ಸಮಾಜ ಮೀನುಗಾರಿಕಾ ಸಮಾಜ. ಆ ಮೀನುಗಾರಿಕಾ ಸಮಾಜದ ಜೊತೆಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇವೆ. ಯಾಕೆ ಹಾಗಾದ್ರೆ ಅದರ ನಿಗಮವನ್ನು ನೀವು ನಿರಾಕರಿಸಿದ್ರಿ? ಖಂಡಿತವಾಗಿ ಕೂಡ ಅಂತ ಒಂದು ನಿಗಮದ ಅಧ್ಯಕ್ಷ ಸ್ಥಾನ ಒಲಿದು ಬಂದಾಗ ಮಾತ್ರ ನನಗೆ ಬೇಡ ಅಂತ ಹೇಳಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಆ ಸಮುದಾಯದ ಬಹಳಷ್ಟು ಜನ ಕೆಲಸ ಮಾಡ್ತಕ್ಕಂಥವರಿದ್ದಾರೆ ಕರಾವಳಿ ಜಿಲ್ಲೆಯಲ್ಲಿ, ಅದು ಉತ್ತರ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಹಿರಿಯ ನಾಯಕರುಗಳಿದ್ದರು. ಆದ್ದರಿಂದ ಆ ಒಂದು ಅವಕಾಶವನ್ನು ಆ ಸಮಾಜದ ಬಂಧುಗಳಿಗೆ ಕೊಡಬೇಕು ಎಂಬುದಾಗಿ ನನ್ನ ಮನಸ್ಸಿನ ಇಚ್ಛೆ ಮತ್ತು ಪಕ್ಷದ ಒಂದು ತೀರ್ಮಾನಗಳು ಕೂಡ ಆಗಿತ್ತು. ಹಾಗಾದ್ರೆ ಗಫೂರ್ ಅವರು ಜಾತ್ಯಾತೀತಕ್ಕೆ ಬೆಂಬಲವನ್ನು ನೀಡುವುದಿಲ್ಲ ಅಂತ ಆಯ್ತು. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಕೊಟ್ಟಾಗಲೂ ಕೂಡ ನಾನು ಹೇಳಿದ್ದೆ ಮಾನ್ಯ ಮುಖ್ಯಮಂತ್ರಿ, ಅದು ಸ್ವಲ್ಪ ನನಗೆ ಒಂದು ರೀತಿಯ ಸಂಕೋಚ ನನ್ನಲ್ಲಿ ಉಂಟಾಯಿತು. ಆಗ ಹೇಳಿದ್ದೆ ನಾನು, ನನಗೆ ಬೇರೆ ಏನಾದರೂ ಅವಕಾಶ ಕೊಡಿ ಅಂತೇಳಿ. ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದರು, ನೀನು ಸಮುದಾಯದ ಜನರ ಕೆಲಸ ಮಾಡಲಿಕ್ಕೆ ನೀನು ತಯಾರಿಲ್ವ ಅಂತೇಳಿ. ಆಗ ನನಗೆ ಸ್ವಲ್ಪ ಮನಸ್ಸಿಗೂ ಹರ್ಟ್ ಆಯಿತು. ಅದರಲ್ಲಿ ಇವತ್ತು ಮುಸ್ಲಿಮರು ಮಾತ್ರ ಅಲ್ಲ, ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಫಾರ್ಸಿಗಳಿದ್ದಾರೆ, ಸಿಖ್ಖರಿದ್ದಾರೆ, ಬುದ್ಧರಿದ್ದಾರೆ, ಇನ್ನು ಆಂಗ್ಲೋ ಇಂಡಿಯನ್ಗಳಿದ್ದಾರೆ. ಸುಮಾರು ಒಂದು 6-8 ಸಮಾಜದ ಸಮುದಾಯದ ಒಂದು ಅಭಿವೃದ್ಧಿಗೋಸ್ಕರ ನಾವು ಅಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಸಿಕ್ಕಿರ್ತಕ್ಕಂಥ ಅವಕಾಶ ಭಾಳ ಅವಕಾಶಗಳು ಸಮಯ ಭಾಳ ಕಡಿಮೆ ಇರ್ಬೋದು, ಆದರೆ ಸಮಯ ಕಡಿಮೆ ಇದ್ದರೂ ಕೂಡ ಏನು ಕಾರ್ಯಕ್ರಮಗಳನ್ನು ಜನರಿಗೆ ಕೊಡಬೇಕು. ಇವತ್ತು ಪ್ರೀ ಬಜೆಟ್ ಮೀಟಿಂಗ್ನಲ್ಲಿ ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಜನಸಂಖ್ಯೆಗೆ ಆಧಾರವಾಗಿ ಸಮುದಾಯದ ಪ್ರಗತಿಯತ್ತ ಈ ಒಂದು ನಿಗಮ ಸ್ಥಾಪನೆ ಆಗಿರತಕ್ಕಂಥದ್ದೇ ಜನಾಂಗಗಳ ಅಭಿವೃದ್ಧಿಗೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಕೂಡ ಆ ನಿಗಮಕ್ಕೆ ಹೆಚ್ಚು ಬಜೆಟ್ನಲ್ಲಿ ಅನುದಾನವನ್ನು ಕೊಟ್ಟರು. ಅಲ್ಲ ಖಂಡಿತ, ಇವತ್ತು ಗಫೂರ್ ಅವರ ನೀವು ಹೇಳುವ ಹಾಗೆ ಇವತ್ತು ಜೈನರು, ಪಾರ್ಸಿಗಳು ಅಥವಾ ಆಂಗ್ಲೋ ಇಂಡಿಯನ್ನರು, ಮತ್ತೊಬ್ಬರು ಮೊಘಲ ಇನ್ನೊಬ್ಬರು ಇವರೆಲ್ಲರೂ ಕೂಡ ಈ ಒಂದು ಅಲ್ಪಸಂಖ್ಯಾತ ನಿಗಮದಲ್ಲಿ ಬರ್ತಾರೆ. ಆದರೆ ತಾವು ಆರಂಭದಲ್ಲಿ ಹೇಳಿದ ಮಾತು ಸಿದ್ದರಾಮಯ್ಯರವರು ತಮ್ಮ ಹತ್ರ ಹೇಳಿದ ಮಾತು, ನಿನ್ನ ಸಮುದಾಯಕ್ಕೆ ನೀನು ಸಹಾಯ ಮಾಡುದಿಲ್ಲ. ಏನಾಗಾದ್ರೆ ಸಿದ್ದರಾಮಯ್ಯರವರು ಅಲ್ಪಸಂಖ್ಯಾತರು ಅಂತ ಎಣಿಸ್ಕೊಂಡ್ರೆ ಖಾಲಿ ಮುಸ್ಲಿಮರು ಅಂತ ಎಣಿಸ್ಕೊಂಡು ಬಿಟ್ರೆ ಹೇಗೆ? ನಾನು ಒಬ್ಬ ಒಂದು ಸಮುದಾಯ ಒಂದು ಇವತ್ತೇನು ಮೈನಾರಿಟಿ ಅಂತ ಹೇಳ್ತಕ್ಕಂಥ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಮೈನಾರಿಟಿಯಲ್ಲಿ ಯಾರು ಒಳ್ಳೆಯವರು ಅಥವಾ ಯಾರು ಒಂದು ಸಮುದಾಯಕ್ಕೆ ಪರವಾಗಿ ಒಂದು ಪ್ರಾಮಾಣಿಕತೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರ. ಆ ಒಂದು ದೃಷ್ಟಿಯಲ್ಲಿ ಇಡೀ ರಾಜ್ಯದಾದ್ಯಂತ ತಿರುಗಾಡ್ಲಿಕ್ಕೆ ಸಾಮರ್ಥ್ಯ ಇದೆ. ಸಿದ್ದರಾಮಯ್ಯರವರ ಆ ಮಾತಿನಲ್ಲಂತೂ ಅಡಗಿದೆ, ಅವರು ತಮ್ಮ ಹತ್ರ ಏನು ಹೇಳಿದ್ರು ನಿನ್ನ ಸಮುದಾಯಕ್ಕೆ ನಿನ್ನ ಸಹಾಯ ಮಾಡುದಿಲ್ವಾ ಅಂತ ಆ ಮಾತಿನಲ್ಲಿ ಅಡಗಿದೆ. ಅವರ ಪ್ರಕಾರ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಅನ್ನುವಂಥ ಭಾವನೆ ಖಂಡಿತವಾಗಿ ಕೂಡ ಹಾಗೇನಲ್ಲ. ಇವತ್ತು ಅವರೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಹಿಂದವನ್ನು, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಎಂಬ ಒಂದು ಸಂಘಟನೆಯನ್ನು ಪ್ರಾರಂಭಿಸುವುದರ ಮೂಲಕ ರಾಜ್ಯದಲ್ಲಿ ಅದಕ್ಕೊಂದು ಒಂದು ರೀತಿಯ ಚಾಲನೆಯನ್ನು ಕೊಡುವುದರ ಮೂಲಕ ಆ ಸಮುದಾಯದವರೆಲ್ಲ ಒಂದು ಕಡೆ ಸೇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದವರು. ಕಾರಣ ಆ ಸಮುದಾಯ ಏನು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಸಮುದಾಯಗಳು, ಬೇರೆ ಬೇರೆ ಸಂದರ್ಭದಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು ಕೂಡ, ಈ ಎಲ್ಲ ಸಮುದಾಯಗಳನ್ನು ಒದ್ದುಗೂಡಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಅವರು ಮುಖ್ಯಮಂತ್ರಿ ಆಗುವುದಕ್ಕಿಂತ ಮುಂಚೆ ಆ ನಾಂದಿ ಹಾಡಿದರು. ಆ ಒಂದು ಹೆಸರು ಅಲ್ಲಿ ಉಳಿತು. ಆ ಉಳಿದಿದ್ದರಿಂದ ಇವತ್ತು ಅಹಿಂದ ಸರ್ಕಾರ ಅಂತ ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ಮಾನ್ಯ ಸಿದ್ದರಾಮಯ್ಯನವರಿಗೆ ಮೂಡಿಬಂತು. ಆದ್ದರಿಂದ ಇವತ್ತು ಏನಾದರೂ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಜನರು ಕೂಡ ಅದೇ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಕಾರಣ ರಾಜ್ಯದ ಜನಸಂಖ್ಯೆ 6.5 ಕೋಟಿಯಲ್ಲಿ ಸುಮಾರು 32% ಅಲ್ಪಸಂಖ್ಯಾತ ಸಮುದಾಯದ ಜನ ಇದ್ದಾರೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಗಫೂರ್ ಅವರೇ, ನೀವು ಕೇವಲ ಈ ಒಂದು ಸುದೀರ್ಘಾವಧಿಯಲ್ಲಿ ಕೇವಲ ರಾಜಕೀಯವನ್ನು ಮಾತ್ರವಲ್ಲ, ಎಲ್ಲ ನಾಡಿನ ಆಗು ಹೋಗುಗಳನ್ನು ಕೂಡ ನೀವು ನೋಡ್ಕೊಂಡು ಬಂದಿದ್ದೀರಾ. ಅಲ್ಪಸಂಖ್ಯಾತರಿರ್ಬೋದು, ಹಿಂದೂಗಳಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ಕೂಡ ತೀಕ್ಷ್ಣವಾಗಿ ಗುರುತಿಸಿದ್ದೀರಾ. ಅನೇಕ ಪ್ಯಾನಲ್ ಡಿಸ್ಕಷನ್ಗಳಲ್ಲಿ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದೀರಾ. ತಮ್ಮಲ್ಲಿ ಈಗ ಪ್ರಶ್ನೆ, ಅಲ್ಪಸಂಖ್ಯಾತರನ್ನು ಅಥವಾ ಕೆಲವು ವರ್ಗದವರನ್ನು ತುಳಿಯುವಂತಹ, ದಮನಿಸುವಂತಹ ಕೆಲಸಗಳು
ಈಗವೂ ಆಗ್ತಾ ಇದೆಯಾ? ಹಿಂದಿನ ಕಾಲಘಟ್ಟದಲ್ಲಿ ಆಗ್ತಾ ಇತ್ತು, ಒಪ್ಪೋಣ, ಆದರೆ ಈಗವೂ ಕೂಡ ಅದು ಆಗ್ತಾ ಇದೆಯಾ ಗಫೂರ್ ಅವರೇ? ಇವತ್ತು ಸಮಾಜದಲ್ಲಿ ಒಳ್ಳೆಯ ಜನ ಅಥವಾ ಒಳ್ಳೆಯ ಜನಪ್ರತಿನಿಧಿಗಳು ಬರಬೇಕು ಎಂಬುದು ಎಲ್ಲ ಒಂದು ಜನರ ಇಚ್ಛೆ ಆಗಿದೆ. ಈ ದೇಶದ ಒಂದು ಸಂವಿಧಾನ, ಈ ದೇಶದ ಜಾತ್ಯತೀತ ವ್ಯವಸ್ಥೆ, ಅದನ್ನು ನಂಬಿಕೆ ಉಳ್ಳಂಥ ಜನರು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಬೇಕು. ಆ ಮೂಲಕ ಸಮಾಜದ ಸುಧಾರಣೆಗಳಾಗಬೇಕು, ಜನಾಂಗಗಳ ಅಭಿವೃದ್ಧಿಗಳಾಗಬೇಕು ಎಂಬುದು ಸಾಮಾಜಿಕವಾಗಿರ್ತಕ್ಕಂಥ ಎಲ್ಲರ ಚಿಂತನೆಗಳು. ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇವತ್ತು ಎಲ್ಲರನ್ನ ಒಟ್ಟು ತಗೊಂಡು ಹೋಗ್ತಕ್ಕಂಥದ್ದೇ ಒಂದು ಸಮಾಜದ ನಾಯಕತ್ವ ಅಥವಾ ಏನು ನಾಯಕರಂತ ಎಣಿಸ್ತಕ್ಕಂಥ ಜನರ ಧರ್ಮವಾಗಿದೆ. ಆ ಒಂದು ಧರ್ಮದಲ್ಲಿರುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು ನಡೀತದೆ, ಅನ್ಯಾಯಗಳು ಎಲ್ಲ ಧರ್ಮಗಳ ಮೇಲೂ ಕೂಡ ನಡೀತದೆ. ಕೇವಲ ಅಲ್ಪಸಂಖ್ಯಾತರು ಅಥವಾ ಕೇವಲ ಹಿಂದುಳಿದವರು ಅಂತ ಹೇಳುವುದು ಕೂಡ ಕೆಲವೊಮ್ಮೆ ತಪ್ಪಾಗುತ್ತೆ. ಎಲ್ಲ ಧರ್ಮದಲ್ಲಿ ಕೂಡ ಅನ್ಯಾಯಗಳು ನಡೀತದೆ, ದೌರ್ಜನ್ಯಗಳು ನಡೀತದೆ. ಬೇರೆ ಬೇರೆ ಆ ಸಮಾಜದಲ್ಲಿರ್ತಕ್ಕಂಥ ಕಿಡಿಗೇಡಿಗಳಿಂದಾಗಿ ಬೇರೆ ಬೇರೆ ಸಮಾಜಗಳು ಕೂಡ ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ನಡೀತದೆ. ಇದನ್ನ ನಡುವೆ ಎರಡು ಬಾರಿ ಕಾಪು ಕ್ಷೇತ್ರದ ಆಕಾಂಕ್ಷಿಯಾಗಿದ್ರಿ. ಇನ್ನೇನು ಕಾಪು ಕ್ಷೇತ್ರದಲ್ಲಿ ಗಫೂರ್ ಅವರು ಸಂಪೂರ್ಣ ಖಚಿತ ಅನ್ನುವ ಸಂದರ್ಭದಲ್ಲಿ ಕಡೆಯ 13 ದಿನದಲ್ಲಿ ಸೊರಕೆ ಅವರು ಬಂದು ನಿಮ್ಮ ಟಿಕೆಟ್ ಅನ್ನು ಕಸ್ಕೊಂಡು ಬಿಟ್ರು. ಸೊರಕೆ ಅವರ ಮೇಲೆ ಬಹುಶಃ ವೈಯಕ್ತಿಕವಾಗಿ ಸಿಟ್ಟಿದೆ ಈಗ ನಿಮ್ಗೂ ತಮಗೂ ಕೂಡ. ಈ ಬಾರಿ ಆದರೂ ಟಿಕೆಟ್ ಸಿಗಬಹುದಾ ಕಾಪುವಿನಲ್ಲಿ? ಖಂಡಿತವಾಗಿ ಕೂಡ ವಿನಯ್ ಕುಮಾರ್ ಸೊರಕೆ ಅವರು ಒಬ್ಬ ಉತ್ತಮ ಜನಪ್ರತಿನಿಧಿ. ಗಫೂರ್ ಅವರ ಟಿಕೆಟ್ ಅನ್ನು ಯಾಕೆ ತಗೊಂಡ್ರ ಹಾಗಾದ್ರೆ? ಅವರು ಖಂಡಿತವಾಗಿ ಹಾಗೆ ಅವರು ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಪಕ್ಷ ಅವರನ್ನು ಗುರುತಿಸಿದೆ, ಅವರು ಜನ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ, ಅವರು ಆಯ್ಕೆ ಆಗಿದ್ದಾರೆ. 3 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಜನರು ಬೆಂಬಲವನ್ನು ನೀಡಿದ್ದಾರೆ, ಆಯ್ಕೆ ಆಗಿದ್ದಾರೆ, ಎಲ್ಲ ವಿಚಾರಗಳು ಗೊತ್ತಿದೆ. ಆದ್ರೆ ಗಫೂರ್ ಅವರ ಮಟ್ಟಿಗೆ ಆ ಟಿಕೆಟ್ ತಪ್ಪಿ ಹೋದಂತವರಿಗೆ ಬಹಳಷ್ಟು ವ್ಯತ್ಯಾಸಗಳಿದೆ. ಕಾರಣ ಇವತ್ತು ನಾನು ಜಿಲ್ಲೆಗೆ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗಲೇ ಅವರಿಗೆ ಪಾರ್ಲಿಮೆಂಟ್ ಟಿಕೆಟ್ ಸಿಕ್ತು. ಅವರು ಗೆಲುವನ್ನು ಕಂಡರು, ಗೆಲ್ಲುವುದರ ಮೂಲಕ ಈ ಪಾರ್ಲಿಮೆಂಟ್ ಇಡೀ ಕ್ಷೇತ್ರದಲ್ಲಿ ಪಾದರಸದಂತೆ ಸಂಚಾರ ಮಾಡಿ ಇಡೀ ಜಿಲ್ಲೆಯ ಒಂದು ಅಭಿವೃದ್ಧಿಯ ಒಂದು ಚಿಂತನೆಯನ್ನು ನಡೆಸಿದ್ದಾರೆ. ನಾವು ಅವರ ಜೊತೆ ಜೊತೆಯಾಗಿ ಈ ಜಿಲ್ಲೆಯಲ್ಲಿ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ಪಾದಯಾತ್ರೆಗಳನ್ನು ಇಲ್ಲಿ ಶಿರೂರಿನಿಂದ ಹಿಡಿದು ಹೆಜಮಾಡಿ ತನಕ ನಡೆಸಿರ್ತಕ್ಕಂಥದ್ದು ಕೂಡ ಇತಿಹಾಸದಲ್ಲಿದೆ. ಅವರು ಒಬ್ಬ ಚಿಂತನೆ ಉಳ್ಳಂಥ ಒಬ್ಬ ಯುವ ನಾಯಕನಾಗಿ ಮೂಡಿ ಬರುವುದರ ಮೂಲಕ ಇಡೀ ಸಾಮಾಜಿಕ ಕಳಕಳಿಯಿಂದ ಎಲ್ಲ ಸಮುದಾಯದ ಜನರನ್ನು ಒಟ್ಟಿಗೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಅವರು ಮಾಡಿಕೊಂಡು ಬಂದಿದ್ದರು. ಎರಡನೇ ಬಾರಿಗೆ ಸೋಲಾಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಪಕ್ಷ ಅವರಿಗೆ ಅವಕಾಶಗಳನ್ನು ಸಿಂಡಿಕೇಟ್ ಬ್ಯಾಂಕ್ ಡೈರೆಕ್ಟರ್ ಮಾಡಿದರು, ACCAಯಲ್ಲಿ ಕಾರ್ಯದರ್ಶಿ ಮಾಡಿದರು, ಬೇರೆ ಬೇರೆ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಅವಕಾಶಗಳು ಅವರ ಪಾಲಿಗೆ ಬಂದಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷ ಕಾಪುನಲ್ಲಿಯೋ ಪುತ್ತೂರಿನಲ್ಲಿ ಕೊಡಬೇಕು ಎಂಬ ಚರ್ಚೆಗಳು ಬಂದಾಗ ಖಂಡಿತವಾಗಿ ಕೂಡ ಅವರು ಬಯಸಿರತಕ್ಕಂಥದ್ದು ಕಾಪು. ಈಗ ನೀವು ಹಿಂದೆ ಸರಿದದ್ದು ಅವರು ಬಂದದ್ದು ಅಲ್ಲ, ನಾನೇ ಆಸ್ಕರ್ ಫರ್ನಾಂಡಿಸರಿಗೆ ಹೇಳಿ ಬಂದಿದ್ದೆ ಬರ್ತಕ್ಕಂಥ. ನನ್ನ ಹತ್ರ ಜನಾರ್ದನ್ ಪೂಜಾರಿ ಅವರು ಕೂಡ ಮಾತಾಡಿದರು, ಬೇರೆ ಬೇರೆ ಆ ಸಮುದಾಯದ ಹಿರಿಯ ನಾಯಕರುಗಳು ಕೂಡ ಮಾತಾಡಿದರು. ವಾತಾವರಣವನ್ನು ನಾನೊಂದು ಪಕ್ಷದ ಅಧ್ಯಕ್ಷನಾಗಿ ಒಬ್ಬ ಕಾರ್ಯಕರ್ತನಾಗಿ ಗಮನಿಸಿದ್ದೆ. ಯಾರಿಗೆ ಕೊಟ್ಟರೆ ಅಲ್ಲಿ ಗೆಲ್ಲಿಗೆ ಸಾಧ್ಯ ಇದೆ ಎಂಬ ಭಾವನೆಯಲ್ಲಿ ಖಂಡಿತವಾಗಿ ಕೂಡ ವಿನಯ್ ಕುಮಾರ್ ಸೊರಕೆ ಅವರಿಗೆ ಕೊಡಬೇಕು. ಆ ಸಂದರ್ಭದಲ್ಲಿ ವಸಂತ ಸಾಲ್ಯಾನ್ರ ಒಂದು ಚರ್ಚೆಗಳು ಕೂಡ ಇತ್ತು. ವಸಂತ ಸಾಲ್ಯಾನ್ರು ಗೆಲ್ಲುತ್ತಾರೆ ಅಥವಾ ಗೆಲ್ಲುವುದಿಲ್ಲ, ಈ ಒಂದು ವಾತಾವರಣಗಳು ಕೂಡ ಇತ್ತು. ಒಟ್ಟಿನಲ್ಲಿ ಕೊನೆಗೆ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರಿಗೆ ಪಕ್ಷ ಕೊಟ್ಟಾಗ ನಾವು ಇಡೀ ಕ್ಷೇತ್ರದಾದ್ಯಂತ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ 16 ಕಡೆಗಳಲ್ಲಿ ನಮ್ಮ ಆಸ್ಕರ್ ಫರ್ನಾಂಡಿಸರು ಭಾಗವಹಿಸುವಂತೆ ನೋಡಿಕೊಂಡು, ಕಾರಣ ನಾನು ಇಡೀ ನನಗೆ ರಾಜ್ಯದ ಜವಾಬ್ದಾರಿ ಕೊಟ್ಟರು. ಆ ಸಂದರ್ಭದಲ್ಲಿ ನನ್ನ ಮೇಲೆ ಯಾವುದೇ ರೀತಿಯ ತಪ್ಪು ಅಭಿಪ್ರಾಯ ಕಲ್ಪನೆಗಳು ಬರಬಾರ್ದು ಅಂತೇಳಿ ಎಲ್ಲ ಕಡೆಗೆ ಕರ್ಕೊಂಡೋಗಿ ಪ್ರಾರಂಭದಲ್ಲಿ ಚುನಾವಣೆ ನಾಮಪತ್ರವನ್ನು ಅವರು ಸಲ್ಲಿಸಿದ ತಕ್ಷಣವೇ ಹೆಚ್ಚು ಪ್ರವಾಸವನ್ನು ಆಸ್ಕರ್ ಫರ್ನಾಂಡಿಸರು ಮಾಡಿದ್ದು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ. ಒಂದು ವೇಳೆ ಅವರಿಗೆ ನನ್ನ ಕೆಲವೊಂದು ಅವಶ್ಯಕತೆಗಳಿರ್ತದೆ, ಅವ್ರ ಜೊತೆಯಲ್ಲಿ ನಾನು ಪ್ರವಾಸ ಮಾಡಬೇಕಾಗ್ತದೆ, ಇದು ಅವರೊಬ್ಬ ರಾಷ್ಟ್ರ ಮಟ್ಟದ ನಾಯಕನಾಗಿ ಅವ್ರ ಜೊತೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾನೆಲ್ಲವನ್ನು ಕಂಡಿದ್ದೇನೆ. ಅವರ ಜವಾಬ್ದಾರಿಯನ್ನು ಸ್ವಲ್ಪ ಹಂಚಿಕೊಳ್ಳುವಾಗ ನಾನು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ
ಎಲ್ಲ ಕಡೆಗಳಲ್ಲಿ ಕೂಡ ಅವರಿಗೆ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಾ. ಈ ಬಾರಿ ಹಾಗಾದ್ರೆ ಟಿಕೆಟ್ ಸಿಗಬಹುದಾ ತಮಗೆ? ನಾನು ತಮ್ಮೊಟ್ಟಿಗೆ ಚರ್ಚೆ ಮಾಡ್ಲಿಕ್ಕಿದೆ, ಇನ್ನು ಅನೇಕ ಪ್ರಶ್ನೆಗಳನ್ನ ಕೇಳಲಿಕ್ಕಿದೆ, ಈ ಪ್ರಶ್ನೆಗೆ ತಮ್ಮಲ್ಲಿ ಉತ್ತರವನ್ನ ಪಡೆದುಕೊಳ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ತಿರುಗುಬಾಣ ಮುಂದುವರಿಯುತ್ತದೆ. ತಿರುಗುಬಾಣ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಅತಿಥಿ ಆಸ್ಕರ್ ಫರ್ನಾಂಡಿಸ್ ರವರ ಆತ್ಮೀಯರು ಅಥವಾ ಈ ಭಾಗದ ಓರ್ವ ಕಾಂಗ್ರೆಸ್ ಮುಖಂಡರು, ಪ್ರವಾಹಿ ಮುಖಂಡರಾಗಿರ್ತಕ್ಕಂಥ ಗಫೂರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗಫೂರ್ ಅವರಲ್ಲಿ ಸೊ ಅದೇ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಕಾಪು ಕ್ಷೇತ್ರದಲ್ಲಿ ಈ ಬಾರಿ ನಿಮಗೆ ಟಿಕೆಟ್ ಸಿಗಬಹುದಾ? ಇವತ್ತು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದಾರೆ ನಮ್ಮಲ್ಲಿ, ಅದರಲ್ಲಿ ಒಂದು ಗೋಪಾಲ್ ಪೂಜಾರರು, ಪ್ರಮೋದ್ ಮಂಜುರಾಜರು, ವಿನಯ್ ಕುಮಾರ್ ಸೊರ್ಕಿ ಅವರು. ಇವತ್ತು ಸಿಟ್ಟಿಂಗ್ ಎಮ್ ಎಲ್ ಎಸ್ಗಳಿರ್ತಕ್ಕಂಥ ಭಾಗದಲ್ಲಿ ಪಕ್ಷ ಇವತ್ತು ಖಂಡಿತವಾಗಿಯೂ ಕೂಡ ಅವರಿಗೆ ಮತ್ತೊಮ್ಮೆ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಾಸ್ತವವಾಗಿರ್ತಕ್ಕಂಥ ಚಿತ್ರಣ. ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ರೀತಿ ನಡ್ಕೊಳ್ತದೆ ಅದು ಮುಂದಿನ ವಿಚಾರಗಳು. ಇವತ್ತು ಅದೇ ರೀತಿಯಲ್ಲಿ ಇವತ್ತು ಕಾರ್ಕಳದಲ್ಲಿ ಗೋಪಾಲ್ ಭಂಡಾರಿ ಅವರು ಸ್ಪರ್ಧೆ ಮಾಡಿದರು, ಸ್ವಲ್ಪ ಸೋಲನ್ನು ಅನುಭವಿಸಿದ್ದಾರೆ. ಕುಂದಾಪುರದಲ್ಲಿ ನಾವು ಭಾಳ ಅಂತರದಿಂದ ಸೋಲನ್ನು ಅನುಭವಿಸಿದೆ, ಅಲ್ಲಿ ಶಿವರಾಮ್ ಶೆಟ್ಟರು ಸ್ಪರ್ಧೆಯನ್ನು ಮಾಡಿದರು. ಈ ಉಳಿದ ಕ್ಷೇತ್ರದಲ್ಲಿ, ಮೂರು ಕ್ಷೇತ್ರದಲ್ಲಿ ನಾವು ಆಯ್ಕೆಯಾಗಿದ್ದೇವೆ. ಅವರು ಇವತ್ತು ಸ್ಪಂದನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಬ್ಬರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ, ಒಬ್ಬರು ಈ ಹಿಂದೆ 3 ವರ್ಷಗಳ ಕಾಲ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದ್ದಾರೆ ವಿನಯ್ ಕುಮಾರ್ ಸೊರ್ಕಿ ಅವರು. ಇವತ್ತು ಗೋಪಾಲ್ ಪೂಜಾರಿ ಅವರು ಕೂಡ, ಗೋಪಾಲ್ ಪೂಜಾರಿ ಅವರು ಪದೇ ಪದೇ ಗೋಪಾಲ್ ಪೂಜಾರಿ ಅವರ ಹೆಸರನ್ನೆತ್ತಿದ್ದೀರಾ, ಗೋಪಾಲ್ ಪೂಜಾರಿ ಅವರ ಕುರಿತಾಗಿ ತಮ್ಮ ಅಭಿಪ್ರಾಯ ಹೇಗೆ? ಅಲ್ಲ, ಗೋಪಾಲ್ ಪೂಜಾರಿ ಅವರು ಕೂಡ ಇವತ್ತು 4 ಬಾರಿ ಶಾಸಕರಾಗಿ, ಗಂಗೊಳ್ಳಿಯ ಬ್ಯಾಕ್ ವಾಟರ್ 102 ಕೋಟಿ ರೂಪಾಯಿಗಳ ಗಂಗೊಳ್ಳಿಯ ಬ್ಯಾಕ್ ವಾಟರ್ ಆ ಒಂದು ಇದೇನಿದೆ, ಅದರಲ್ಲಿ ಹಗರಣಗಳಾಗಿವೆ, ಭ್ರಷ್ಟಾಚಾರ ಆಗಿದೆ, ಒಪ್ಪುತ್ತೀರೋ ಇಲ್ವೋ? ಏನಾಗಿದ್ರು ಕೂಡ ಸರ್ಕಾರ, ಗೋಪಾಲ್ ಪೂಜಾರಿ ಅವರ ಕ್ಷೇತ್ರ, ಗೋಪಾಲ್ ಪೂಜಾರಿ ಅವರ ಕ್ಷೇತ್ರದಲ್ಲಿ 102 ಕೋಟಿ ರೂಪಾಯಿಗಳ ಹಗರಣವಾಗಿದೆ. ಹೀಗಾಗಿ ಅದರ ಬಗ್ಗೆ ಗಫೂರ್ ಅವರು ಗೋಪಾಲ್ ಪೂಜಾರಿ ಅವರನ್ನು ಬಹಳ ಹೊಗಳುತ್ತಿದ್ದಾರೆ. ಅದರ ಬಗ್ಗೆ ನಮಗೆ ಅದರ ಹೆಚ್ಚಿನ ಮಾಹಿತಿ ಇಲ್ಲ. ಏನೇ ಇದ್ರೂ ಕೂಡ ಇವತ್ತು ಗೋಪಾಲ್ ಪೂಜಾರಿ ಅವರು ಇಡೀ ಜಿಲ್ಲೆಯಲ್ಲಿಯೇ, ಇಡೀ ರಾಜ್ಯದಲ್ಲಿ ಹೆಚ್ಚು ಅನುದಾನವನ್ನು ತಂದಿರತಕ್ಕಂಥ ಒಬ್ಬ ಶಾಸಕ. ಅದು ಬ್ಯಾಕ್ ವಾಟರ್ಗಿರ್ಬೋದು ಅಥವಾ ಗಂಗೊಳ್ಳಿ ಹಾರ್ಬರ್ಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆಗಳ ನಿರ್ಮಾಣಕ್ಕಿರ್ಬೋದು, ವೆಂಟೆಡ್ ಡ್ಯಾಮ್ಗಳ ನಿರ್ಮಾಣಕ್ಕೆ ಇರ್ಬೋದು. ಆ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಎಂ ಪಿ ಆಗಿದ್ರು, ಶರದ್ ಪವಾರ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು, ಖಂಡಿತವಾಗಿ ಕೂಡ ಬೇರೆ ಬೇರೆ. ಆದ್ರೆ ಈ 102 ಕೋಟಿ ಹಗರಣ ಆದದ್ದು ಹೌದೋ ಅಲ್ವೋ ಅನ್ನೋದು, 100 ಹಗರಣ ಆಗಿದ್ರೆ ಯಾವ ಇಲಾಖೆಯಿಂದ ಆಗಿದೆ, ಯಾವ ಸಂದರ್ಭದಲ್ಲಿ ಆಗಿದೆ, ಎಲ್ಲಿ ಆಗಿದೆ ಎಂಬುದರ ಬಗ್ಗೆ ಜನರಿಗೆ ಕೇಳುವಂತ ಅಧಿಕಾರ ಇದೆ, ಕೇಳಬಹುದಾಗಿದೆ. ಗಫೂರ್ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ ಖಂಡಿತವಾಗಿ, ಆದ್ರೆ ಅವರು ಬಾಯಿ ಬಿಡುವುದಿಲ್ಲ. ಇಲ್ಲ ಇಲ್ಲ, ಅಂತ ಸನ್ನಿವೇಶಗಳು ಇಲ್ಲಿ ನಡೆದಿಲ್ಲ. ಇದು ಯಾರು ಅದಕ್ಕೆ ಒಂದು ಆಧಾರ ಬೇಕಲ್ಲ, ಯಾವುದಾದ್ರೂ ಒಂದು ಇಲಾಖೆ ತನಿಖೆ ನಡೆಸಬೇಕು, ತನಿಖೆ ನಡೆದು ವರದಿ ಬರಬೇಕು, ಅಂಥ ಒಂದು ಇದು ಆಗಿದೆ ಎಂಬುದನ್ನು ತಿಳಬೇಕು, FIR ಆಗಬೇಕು. ಇಂಥದ್ದು ಏನು ನಡೆಯಿದೆ, ನಾವು ನೇರವಾಗಿ ಯಾವುದೋ ಒಂದು ಅವ್ಯವಹಾರ ಆಗಿದೆ ಅಂತ ಹೇಳಲಿಕ್ಕೆ ಭಾಳಷ್ಟು ಮಾಧ್ಯಮಗಳು ಕೂಡ ಇವತ್ತು ಹೆಡ್ಲೈನ್ನಲ್ಲಿ ಹೇಳ್ತದೆ ಅವ್ಯವಹಾರ, ಎಲ್ಲಿ ಅವ್ಯವಹಾರ ಆಯಿತು ಅಂತ. ಭಾಳ ಜನ ಹೇಳ್ತಕ್ಕಂಥದ್ದು ಭಾಳ ಸುಲಭ, ಆದರೆ ಅದನ್ನು ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ತನಿಖೆಗಳನ್ನು ನಡೆಸಬೇಕು, ತನಿಖೆ ಆಗಬೇಕು, ಬೇಕಾದ ಹಂತಗಳಿದೆ. ಇವತ್ತು ಲೋಕಾಯುಕ್ತ ಇದೆ, ಇವತ್ತು ACB ಇದೆ, ಕರ್ನಾಟಕ ಸರ್ಕಾರವರು ಅದೇ ರೀತಿಯಲ್ಲಿ CBI ಇದೆ. ಯಾವ ತನಿಖೆ ಅಥವಾ ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಕೊಡುವುದರ ಮೂಲಕ ಕೋರ್ಟಿಗೆ ಹೋಗಿ ತನಿಖೆ ನಡೆಸ್ಬೋದು. ಬೇರೆ ಬೇರೆ ತನಿಖೆ ಸಂಸ್ಥೆಗಳು, ತನಿಖಾ ಸಂಸ್ಥೆಗಳು ಬೇಕಾದಷ್ಟಿದೆ. ಒಬ್ಬನಿಗೆ ಯಾಕೆ ಇದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂದಿದೆ, ಯಾವುದೇ ಮಾಹಿತಿಯನ್ನು ಆತ ಕೇಳುವುದರ ಮೂಲಕ ಪಡ್ಕೊಂಡು ಆ ನ್ಯಾಯಾಲಯದ ಮೂಲಕ ಅಥವಾ ಬೇರೆ ಮೂಲಕ ಅವನು ಫೈಟ್ ಮಾಡ್ಬೋದು. ಇವತ್ತು ಹಿರೇಮಠ ಅವರು ಫೈಟ್ ಮಾಡ್ತಾ ಇಲ್ವಾ ರಾಜ್ಯದಲ್ಲಿ? ಬೇರೆ ಬೇರೆ ಸಮುದಾಯದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಅದೆಷ್ಟು ಜನ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮೂಲಕ ಹೋರಾಟ ಮಾಡ್ತಕ್ಕಂಥ ಜನ ಇದ್ದಾರೆ, ಮಾಡ್ಬೋದು, ಅದು ಅವರ ಕರ್ತವ್ಯ. ಈ ಹಿಂದೆ ಗಫೂರ್ ಅವರೊಮ್ಮೆ ಚಿನ್ನದ ಮತ್ತು ವಜ್ರದ ವ್ಯಾಪಾರವನ್ನು ಮಾಡಿದ್ರಂತಲ್ಲ, ಹೌದಾ? ಚಿನ್ನದ, ನನಗೆ ಚಿನ್ನದ ವ್ಯಾಪಾರವೂ ಗೊತ್ತಿಲ್ಲ, ವಜ್ರದ ವ್ಯಾಪಾರವೂ ಗೊತ್ತಿಲ್ಲ. ವಜ್ರದ ನೆಕ್ಲೆಸ್ಸಿನ ವ್ಯಾಪಾರವನ್ನು ಗಫೂರ್ ಅವರು ಮಾಡಿದ್ದಾರೆ ಅನ್ನುವಂತಹ ಮಾತುಗಳಿವೆ. ಅದು ಇದ್ರೆ ಹೇಳ್ಬೋದು, ನಮಗೆ ವಜ್ರ ಬಿಟ್ಟು ಚಿನ್ನದ ವ್ಯಾಪಾರನೂ ಗೊತ್ತಿಲ್ಲ. ಚಿನ್ನದ ಅಂಗಡಿಯವರ ಪರಿಚಯಗಳಿದೆ.
ಬೇರೆ ಬೇರೆ ಸಂದರ್ಭದಲ್ಲಿ. ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂತಹ ಇದೀಗ ಬಿಜೆಪಿಯಲ್ಲಿರುವಂತಹ ಕಾಪು ಕ್ಷೇತ್ರದ ಓರ್ವ ಮುಖಂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಈ ಹಿಂದೆ ಗಫೂರ್ ಅವರು ನಾನು ಟಿಕೆಟ್ ನೀಡ್ತೇನೆ ಅಂತ ಹೇಳಿದ್ರು, ಒಪ್ಪಿಸಿದ್ರು ಅವರನ್ನ. ಈ ಕಾರಣಕ್ಕಾಗಿ ಓರ್ವ ಪ್ರಭಾವಿ ಮುಖಂಡರ ಹೆಂಡತಿಗೆ ನೆಕ್ಲೆಸ್ ಅನ್ನ ಅವರು ಕೊಡಿಸಿದ್ರು, ವಜ್ರದ ನೆಕ್ಲೆಸ್ ಅನ್ನ. ಆ ವಜ್ರದ ನೆಕ್ಲೆಸ್ ಅನ್ನ ಗಫೂರ್ ಅವರು ಚಿನ್ನದ ರೇಟಿನಲ್ಲಿ ಮಾರಾಟವನ್ನ ಮಾಡಿದ್ರು, ಅದರ ಲಾಭವನ್ನ ಪಡೆದುಕೊಂಡ್ರು. ಇದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ನಾನು ನಕ್ಲಿಸು ನೋಡಲಿಲ್ಲ, ಆ ವ್ಯಕ್ತಿಯನ್ನು ಕಂಡಿಲ್ಲ, ಯಾರೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ನಮ್ಮ ಕಡೆಗೆ ಬಂದಿಲ್ಲ. ನಾನೇ ಒಬ್ಬ ಆಕಾಂಕ್ಷಿ ಆಗಿದ್ದಾಗ ನಾನು ಇನ್ನೊಬ್ಬನಿಗೆ ಆಕಾಂಕ್ಷಿ ಆಗ್ಲಿಕ್ಕೆ ಸಾಧ್ಯ ಇದೆ? ಆ ಸಂದರ್ಭದಲ್ಲಿ ನೀವು ಆಕಾಂಕ್ಷಿ ಅನ್ನೋದಕ್ಕಿಂತಲೂ ಬೇರೆಯವರಿಗೆ ಟಿಕೆಟ್ ಕೊಡಿಸುವುದರಲ್ಲಿ ಬಹಳ ಬ್ಯುಸಿಯಾಗಿದ್ರಿ ಈ ಸಂದರ್ಭದಲ್ಲಿ. ಹಾಗಾದ್ರೆ ಖಂಡಿತವಾಗಿ ಈ ನೆಕ್ಲೇಸಿನ ಹಗರಣ ಆಗ್ಲೇ ಇಲ್ಲ ಅಂತ ನಾವು ಹೇಳ್ತೀವಿ. ಖಂಡಿತವಾಗಿ ಕೂಡ ಇಲ್ಲ, ಇದೆಲ್ಲ ಒಂದಲ್ಲ ಎರಡು ನೆಕ್ಲೇಸ್, ಎರಡು ನೆಕ್ಲೆಸ್ ಗಳನ್ನ ಕೊಟ್ಟಿದ್ದಾರೆ. ಎರಡು ನೆಕ್ಲೆಸ್ ಗಳನ್ನ ಪ್ರಭಾವಿ ಅವರು ಅಂತ ಸನ್ನಿವೇಶಗಳಿದ್ರೆ ನೀವು ಕೊಡಬಹುದು, ಅಂತ ಸನ್ನಿವೇಶಗಳಿದ್ರೆ ಹೇಳ್ಬೋದು. ಅದು ಇದೆಲ್ಲ ಸುಳ್ಳಿನ ಕಂತೆಗಳನ್ನ ಸಾರ್ವಜನಿಕವಾಗಿ ಜನ ಬಿತ್ತರಿಸ್ಲಿಕ್ಕೆ ತಯಾರಿರ್ತಾರೆ. ಬಿತ್ತರಿಸಿದ ಸಾರ್ವಜನಿಕ ಸುಳ್ಳುಗಳನ್ನ ನಿಮ್ಮಲ್ಲಿ ಸ್ಪಷ್ಟನೆಯನ್ನ ಕೇಳ್ತಾ ಇದ್ದೇವೆ ಅಷ್ಟೇ. ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿ ಕೂಡ ಇಲ್ಲ. ಒಂದು ಪ್ರಭಾವಿ ಮುಖಂಡ ಯಾರು ಅನ್ನೋದು ಗೊತ್ತಿಲ್ಲ. ಇದೀಗ ಕಾಂಗ್ರೆಸ್ ಇಂದ ಬಿಜೆಪಿ ಬಂದವರು ಯಾರಂತ ಗೊತ್ತಿಲ್ಲ, ಗೊತ್ತಿಲ್ಲ. ಗಫೂರ್ ಅವರಿಗೆ ಯಾವ ವಿಚಾರ? ನನಗೆ ಖಂಡಿತವಾಗಿ ಕೂಡ ಸುರೇಶ್ ಶೆಟ್ಟರ ಹತ್ತಿರದ ಪರಿಚಯ ಇದೆ. ಸುರೇಶ್ ಶೆಟ್ಟರು ಒಳ್ಳೆಯ ಒಬ್ಬ ವ್ಯಕ್ತಿ. ಸುರೇಶ್ ಶೆಟ್ಟರು ಯಾರೀಗ? ಸುರೇಶ್ ಶೆಟ್ಟರು ನೀವು ಹೇಳಿದ್ರಲ್ಲ, ಕಾಪುವಿನ ಒಬ್ಬ ಕಾಂಗ್ರೆಸ್. ಖಂಡಿತವಾಗಿ ಸುರೇಶ್ ಶೆಟ್ಟಿ ಅವರ ಹೆಸರನ್ನು ಹೇಳಲಿಲ್ಲ, ನಾನು ಸುರೇಶ್ ಶೆಟ್ಟಿ ಅವರ ಹೆಸರು ಹೇಳಲಿಲ್ಲ. ಗಫೂರ್ ಅವರು ನೀವು ಹೇಳ್ತೀರಿ. ನಾನೇ ಹೇಳ್ತಕ್ಕಂಥದ್ದು, ಕಾಪುವಿನಲ್ಲಿ ಟಿಕೆಟ್ ಕೇಳಿರ್ತಕ್ಕಂಥದ್ದು ಕಾಂಗ್ರೆಸ್ನಿಂದ ಸುರೇಶ್ ಶೆಟ್ಟಿ ಅವರು. ನನ್ನ ಹತ್ರ ಒತ್ತಾಯ ಕೂಡ ಮಾಡಿದರು, ನನ್ನನ್ನು ಭೇಟಿ ಕೂಡ ಆಗಿದ್ರು, ಬೇಕಾದಷ್ಟು ಸಲ ಬಂದಿದ್ರು ಕೂಡ. ಅವ್ರ ಹತ್ರನೇ ನೀವು ಕೇಳಿ ತಿಳ್ಕೊಳ್ಬೋದು. ಅವ್ರು ಯಾರಿಗಾದರೂ, ಅವರು ಒಬ್ಬ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ, ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾವುದೇ ಸಮಾಜಕ್ಕೆ ಯಾವುದೇ ವ್ಯಕ್ತಿಗೆ ಅವರು ಸಹಾಯ ಮಾಡಿರ್ಬೋದು. ಆದರೆ ಈ ಒಂದು ವಿಚಾರದಲ್ಲಿ ನಮ್ಮ ಅವರ ಜೊತೆಯಲ್ಲಿ ಯಾವುದೇ ರೀತಿಯ ಸಂಬಂಧಗಳು ನಡೆಯಲಿಲ್ಲ, ನಮ್ಮದು ಯಾವುದೇ ರೀತಿಯ ವ್ಯವಹಾರಗಳು ಕೂಡ ನಡೆಯಲಿಲ್ಲ. ಇದಕ್ಕೆ ಅವರೂ ಸಾಕ್ಷಿ, ನಾನು ಸಾಕ್ಷಿ. ಒಂದು ವೇಳೆ ನೀವು ಅವರನ್ನು ನಮ್ಮನ್ನು ಒಂದೇ ಕಡೆಗಳಲ್ಲಿ ಕೂರಿಸಿ ನೀವು ಮಾತಾಡಲಿಕ್ಕೆ ನಿಮಗೆ ರಾಜಕೀಯದ ಒಳಗುಟ್ಟುಗಳನ್ನ ಯಾವುದೇ ಪಕ್ಷಕ್ಕೆ ಹೋದ್ರು ಕೂಡ ಯಾರು ಬಿಟ್ಕೊಡುದಿಲ್ಲ. ಖಂಡಿತವಾಗಿ ಇದೀಗ ಜ್ವಲಂತ ಉದಾಹರಣೆಯನ್ನ ನೀಡುವುದಾದ್ರೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಇವರಿಬ್ಬರಿಗೂ ಕೂಡ ಅನಂತ ಒಂದು ಅದ್ಭುತವಾಗಿರ್ತಕ್ಕಂತಹ ಸೀಕ್ರೆಟ್ಗಳು ಗೊತ್ತಿವೆ. ಕುಮಾರಸ್ವಾಮಿ ಅವರ ಸೀಕ್ರೆಟ್ ಸಿದ್ದರಾಮಯ್ಯವರಿಗೆ ಗೊತ್ತಿದೆ, ಸಿದ್ದರಾಮಯ್ಯವರ ಸೀಕ್ರೆಟ್ ಕುಮಾರಸ್ವಾಮಿ ಗೊತ್ತಿದೆ. ಆದ್ರೆ ಇವತ್ತಿಗೂ ಕೂಡ ಬಿಟ್ಕೊಡುದಿಲ್ಲ. ಅದೇ ರೀತಿ ಗಫೂರ್ ಮತ್ತು ಇನ್ನೊಬ್ಬರು ಅಂತ. ಒಟ್ಟಾರೆ ಆಗಿ ಗಫೂರ್ ಅವರೇ ತಮಗೆಲ್ಲೋ ಒಂದು ಕಡೆ ಅಸಮಾಧಾನ ಇಲ್ವಾ? ಅಲ್ಲ, ನಿಮ್ಗೆ ಈ ರೀತಿ ಇರಬಾರ್ದಾಗಿತ್ತು. ಇವತ್ತು ನೀವು ಕಾಂಗ್ರೆಸ್ನಲ್ಲಿ ಈ ಸ್ಥಾನ ಅಲ್ಲ, ಇನ್ನು ಉನ್ನತ ಸ್ಥಾನಕ್ಕೆ ತಾವು ತರಬೇಕಾಗಿತ್ತು. ಆದರೆ ಖಂಡಿತವಾಗಿ ಇದೀಗ ಒಂದು ಅದ್ಭುತ ಸ್ಥಾನವೇ ತಮಗೆ ಸಿಕ್ಕಿದೆ, KMDC. ಆದರೆ ಇಷ್ಟು ಸಮಯದ ನಂತರ ಬಂದಿದೆ, ತಮಗೆ ಏನೋ ಒಂದು ರೀತಿ ಅಸಮಾಧಾನ. ಮನುಷ್ಯನ ಹಣೆ ಬರಹ ಅಂತೇಳಿ ಇರ್ತದೆ, ಯಾರನ್ನು ಎಲ್ಲಿ ಇಡಬೇಕು ಅಂತೇಳಿ ನಾವು ಬಯಸುವುದಲ್ಲ, ದೇವರು ಬಯಸ್ತಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಆಗಿದ್ರೆ ಏನನ್ನು ಬಯಸುವುದಿಲ್ಲ, ದೇವರ ಮೇಲೆ ಕಣ್ಣು, ದೇವರ ಮೇಲೆ ಭಾರವನ್ನು ಬಿಟ್ಟು ಏನಪ್ಪ ಯಾರು ಬೇಕಾದ್ರೂ ಏನಾದ್ರೂ ಆಗಲಿ ಅಂತ ಕಾಯ್ತಾ ಇರ್ತೀವಿ. ದೇವರ ಮೇಲೆ ನಾವು ಏನಾದರೂ ಹುಟ್ಟು ಬದುಕು ಮತ್ತು ಸಾವಿನ ಮಧ್ಯದಲ್ಲಿ ಏನಾದರೂ ಆಗಬೇಕಾಗಿದ್ದರೆ ದೇವರು ನಮಗೇನಾದರೂ ಮಾಡಿದಿದ್ದರೆ ಅದು ಹಣೆಯಲ್ಲಿ ಬರೆದಿದ್ದರೆ ಖಂಡಿತವಾಗಿ ಆಗ್ತದೆ, ಇಲ್ಲ ಅಂತೇಳಿದರೆ ಆಗುವುದಿಲ್ಲ. ಕಾರಣ ನಾನು ಜನಾರ್ದನ್ ಪೂಜಾರಿಯವರು ಒಂದು ವೇದಿಕೆಯಲ್ಲಿ ಒಂದು ಸಂದರ್ಭದಲ್ಲಿ ಹೇಳುವುದನ್ನು ಕೇಳಿದ್ದೇನೆ. ಅವರು ಹೇಳಿರ್ತಕ್ಕಂಥ ಮಾತು, ಹಣೆ ಬರಹ ಏನೂ ಮಾಡಲಿಕ್ಕೆ ಆಗುವುದಿಲ್ಲ, ಇದು ಹಿರಿಯರ ಮಾತುಗಳು. ಆದ್ದರಿಂದ ಹಣೆ ಬರಹವನ್ನು ಯಾರೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ, ನಮಗೆ ಇಷ್ಟೇ ಅಂತೇಳಿ ಒಂದು ಇರ್ತದೆ. ಆ ಒಂದು ಅದನ್ನು ನಾವು ಮೀರಿ ಹೋಗಲಿಕ್ಕೆ ಆಗುವುದಿಲ್ಲ. ನಾವು ಪ್ರಯತ್ನಗಳನ್ನು ಮಾಡ್ಬೋದು, ಆಗದೇ ಇದ್ದಾಗ ಏನು ಮಾಡಲಿಕ್ಕೆ ಆಗ್ತದೆ? ಆ ನೋವನ್ನು ಅನುಭವಿಸುವುದಕ್ಕಿಂತ ಒಳ್ಳೆಯದು ಏನು ಅಂತೇಳಿದರೆ ನಾವು ತಾಳ್ಮೆಯಿಂದ, ಇಲ್ಲ ನನಗೆ ಇಷ್ಟೇ ಅವಕಾಶಗಳು, ಇದಕ್ಕಿಂತ ಮೇಲೆ ಹೋಗಲಿಕ್ಕೆ ಅವಕಾಶಗಳಿಲ್ಲ ಎಂಬ ಒಂದು ಸಮಾಧಾನದೊಂದಿಗೆ ನಾವು ದಿನ ಕಳಿಬೇಕು. SM ಕೃಷ್ಣರವರು ಹಿಂದೆ ಸರಿದರು, ಶ್ರೀನಿವಾಸ್ ಪ್ರಸಾದ್ರವರು ಹಿಂದೆ ಸರಿದರು, ಜನಾರ್ದನ್ ಪೂಜಾರಿಯವರು ಹಂತ ಹಂತವಾಗಿ ಹಿಂದೆ ಸರಿತಾ ಇದ್ದಾರೆ, ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದೆ ಸರಿದಾಯಿತು. ಗಫೂರ್ ಅವರು ಯಾವಾಗ? ಆಸ್ಕರ್ ಫರ್ನಾಂಡಿಸ್ ಅವರ ಮಾತನ್ನು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಇದೀಗ ಈ ನಿಟ್ಟಿನಲ್ಲಿ ಸಾಕ್ತಾ ಇರೋದನ್ನ ನೋಡಿದ್ರೆ ಈವನ್ ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಬಹುಶಃ ಕೇಂದ್ರದ ಸರ್ಕಾರದ ಲಿಂಕ್ ಇಲ್ತಾ ಇದ್ರೆ ಅವರು ಕೂಡ ಬದಿಗೆ ಹೋಗ್ತಾ ಇದ್ರೇನೋ. ಗಫೂರ್ ಅವರು ಯಾವಾಗ ಈಚೆ ಬರ್ತಾರೆ ಅನ್ನೋದು ಕಾಯ್ತಾ ಇದ್ದಾರೆ ಜನ. ಬಿಜೆಪಿಗಳೇನಿಲ್ಲ, ಇವತ್ತು ಕೆಲವರು ಕೆಲವು ದೃಷ್ಟಿಕೋನದಲ್ಲಿ ಇವತ್ತು SM ಕೃಷ್ಣ ಅವರಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು ಬೇಕಾದಷ್ಟು ಕೊಟ್ಟಿದೆ. ಅವರು ಅದನ್ನೆಲ್ಲವನ್ನು ಕೂಡ ಅನುಭವಿಸಿದ್ದಾರೆ, ಅಧಿಕಾರವನ್ನು ಉಂಡಿದ್ದಾರೆ, ಸಹಾಯ ಮಾಡುವವರಿಗೆ ಸಹಾಯ ಮಾಡಿದ್ದಾರೆ, ರಾಜ್ಯಕ್ಕೆ ಕೊಡ್ತಕ್ಕಂಥ ಹಲವಾರು ಕೊಡುಗೆಗಳನ್ನು ಕೂಡ ಕಾಂಗ್ರೆಸ್ನ ಮೂಲಕ ಕೊಟ್ಟಿದ್ದಾರೆ. ಇವತ್ತು ಅವರಿಗೇನೋ ಕಾಂಗ್ರೆಸ್ನಿಂದ ನೋವಾಯಿತು ಅಂತೇಳಿ ಕಾಂಗ್ರೆಸ್ ಬಿಟ್ಟು ಹೋಗಿದ್ದಾರೆ, ಅವರು ಒಳ್ಳೆಯದಾಗಲಿ ಅಂತೇಳಿ ನಾವೆಲ್ಲ ಅವರಿಗೆ ಶುಭ ಹಾರೈಸ್ತೇವೆ.
ಅದೇ ರೀತಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿರ್ಬೋದು, ಅವರಿಗೂ ಕೂಡ ಅದೇ ನಮ್ಮ ಹಾರೈಕೆಗಳು. ಯಾರೂ ಕೂಡ ಹೋದವರು ಒಳ್ಳೆಯದಾಗಬೇಕು ಅಂತೇಳಿ ನಾವು ಭಾವಿಸ್ತೇವೆ. ಆದರೆ ಇವತ್ತು ನೀವು ಜನಾರ್ದನ್ ಪೂಜಾರಿ ಅವರು ಕಾಂಗ್ರೆಸ್ನಲ್ಲೇ ಇದ್ದಾರೆ, ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರಾಗಿದ್ದಾರೆ, ಎಐಸಿಸಿ ಮಟ್ಟದಲ್ಲಿ ಬಹಳಷ್ಟು ಜವಾಬ್ದಾರಿಯನ್ನು ನಿರ್ವಹಿಸಿದವರು, ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿ ಸಾಲ ಮೂಲದ ಬೇಸರ ತಂದಿದೆಯೋ ಅಥವಾ ಅಲ್ಲ, ಅವರು ಮಾಡಿದ್ದಾರೆ ಸೇವೆಯನ್ನು. ಇವತ್ತು ಮುಂದೆ ಸೇವೆ ಮಾಡ್ತಕ್ಕಂಥ ಅವಕಾಶಗಳು ಅವರಿಗೂ ಒಲ್ದು ಬರ್ಬೋದು, ಯಾರಿಗೂ ಬರ್ಬೋದು. ಆದರೆ ಒಂದು ಹಂತ ಇರ್ತದೆ, ಒಂದು ಮನುಷ್ಯನ ಜೀವನದಲ್ಲಿ ಒಂದು ಹಂತ, ಎಷ್ಟು ವರ್ಷಗಳ ತನಕ ಆತನ ಆರೋಗ್ಯಗಳು ಚೆನ್ನಾಗಿದ್ದರೆ ಆತ ಒಂದು 80 ವರ್ಷವೋ ಅಥವಾ 90 ವರ್ಷ ತನಕನೂ ಸೇವೆ ಮಾಡಿದಂಥವ್ರ ಇತಿಹಾಸಗಳಿರ್ಬೋದು. ಆದರೆ ಒಂದು ಹಂತಕ್ಕೆ ಬಂದಾಗ ಅವರಾಗೆ ಕೆಲವರು ಇಲ್ಲ ನನಗೇನು ಸಾಕು, ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಳ್ತೇನೆ ಅಂತ ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ಸಮಾಜದಲ್ಲಿ ಬಂದೇ ಬರ್ತದೆ, ರಾಜಕೀಯದಲ್ಲಿ ಬಂದೇ ಬರ್ತದೆ. ಇವತ್ತು ಹೇಳಿದರು ಪ್ರಾರಂಭದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲರೂ 60ರವರ ಹಿಂದೆ ಸರಿಬೇಕು ಅಂತೇಳಿ. ಈಗೇನು ಎಲ್ ಕೆ ಅಡ್ವಾನಿ ಸಾಹೇಬರು ಹಿಂದೆ ಸರಿದಿದ್ದಾರ, ನಮ್ಮ ಇವರು ಮುರಳಿ ಮನೋಹರ್ ಜೋಶಿ ಅವರು ಹಿಂದೆ ಸರಿದಿದ್ದಾರ? ಅವರಲ್ಲಿ ಅವರನ್ನೆಲ್ಲ ಬದಿಗೆ ಹಾಕಿದ್ದಂತೂ ಹೌದು. ಈತ ನಡುವೆ ಇನ್ನೊಂದು ಪ್ರಶ್ನೆ ಹಾಕಿ, ಯಾರೇ ಆಗ್ಲಿ ಇವತ್ತು ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಮೀಟ್ ಆಗಬೇಕು ಅಥವಾ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ಆರಂಭದಲ್ಲಿ ಗಫೂರ್ ಅವರನ್ನ ಮೀಟ್ ಆಗ್ತಾರೆ. ಈತ ನಡುವೆ ಆಸ್ಕರ್ ಫರ್ನಾಂಡಿಸ್ ಅವರ ಮಗನ ಮದುವೆ ಶಾಮಿಲಿ ಹಾಲ್ ಅಲ್ಲಿ ಆಯ್ತು, ಅಂಬಲ್ಪಾಡಿಯ. ಇದರಲ್ಲಿ ಪ್ರತಿಯೊಂದು ವಿಚಾರಗಳನ್ನ ಶಾಮಿಯಾನ ಇಂಥವರಿಗೆ, ಅವರು ಇದು ಮತ್ತೊಂದು MLAಗೆ, ಇದು ಇಂಥವರಿಗೆ, ಇಂಥ ಶಾಸಕರಿಗೆ ಅಂತ ವಹಿಸಿಕೊಡ್ಲಾಯ್ತಂತೆ. ಕಾಂಗ್ರೆಸ್ನ ಮುಖಂಡರಿಗೆ ಪ್ರತಿಯೊಂದು ವಿಚಾರಗಳನ್ನ ವಹಿಸಿಕೊಡ್ಲಾಯ್ತಂತೆ, ಅದನ್ನ ಸ್ವತಃ ಗಫೂರ್ ಅವರು ನಡೆಸಿಕೊಂಡು ಹೋದ್ರಂತೆ. ನಾನು ಮತ್ತೆ ನಮ್ಮ ದಿನೇಶ್ ಪುತ್ರ ಆಸ್ಕರ್ ಫರ್ನಾಂಡಿಸ್ರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ನಾವು ನಿರ್ವಹಿಸಿರ್ತಕ್ಕಂಥದ್ದು ಶಾಮಿಲಿಯಲ್ಲಿ, ಶಾಮಿಲಿಯ ಯಾಕೆ ಒಂದು ಕಾರಣಗಳು ಕೂಡ ಇದೆ. ಶಾಮಿಲಿಯ ಏನು ಒಂದು ಇವರಿದ್ದಾರೆ ಹಿರಿಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಅವರು ಭಾಳ ಹತ್ತಿರದ ನಮ್ಮ ಒಂದು ಬಂಧು ಆಗಿದ್ದಾರೆ. ಈ ಎಲ್ಲ ಕಾರಣದಿಂದ ಶಾಮಿಲಿಯಲ್ಲಿ ನಡೆಸ್ತಕ್ಕಂಥ ಸನ್ನಿವೇಶಗಳು ಕೂಡ ಕೂಡಿ ಬಂತು, ಒಳ್ಳೆ ರೀತಿಯಲ್ಲಿ ಮದುವೆ ಕಾರ್ಯಕ್ರಮಗಳು ನಡೆದಿದೆ, ಎಲ್ಲರ ಸಹಕಾರಗಳು ಕೂಡ ಕೂಡಿ ಬಂತು. ಅಲ್ಲ, ಇದೆಲ್ಲವೂ ಈಗ ಆಸ್ಕರ್ ಫರ್ನಾಂಡಿಸ್ ಅವರ ದುಡ್ಡಲ್ಲೇ ಆಯ್ತಾ ಅಥವಾ ಬೇರೆ ಬೇರೆಯವರಿಗೆ ಹಂಚಿಕೊಳ್ಳೋ? ಖಂಡಿತವಾಗಿ ಕೂಡ ಆಸ್ಕರ್ ಫರ್ನಾಂಡಿಸ್ ಸಿಗಬೇಕಾದ್ರೆ ನಾನು ಊಟ ಹಾಕ್ಸ್ಬೇಕು ಅಂತ. ಅಂಥ ಪ್ರಯತ್ನಗಳೇನಿಲ್ಲ, ಆಸ್ಕರ್ ಫರ್ನಾಂಡಿಸ್ ಅವರೇ ಸ್ವತಃ ಖರ್ಚು ಮಾಡುವುದರ ಮೂಲಕ ಮಗನ ಮದುವೆಯನ್ನು ಮಾಡಿಸಿ, ಅಷ್ಟು ಸಾಮರ್ಥ್ಯ ಇದೆ ಆಸ್ಕರ್ ಫರ್ನಾಂಡಿಸ್ರಿಗೆ. ಇನ್ನೊಬ್ಬರ ಹತ್ರ ಅದಕ್ಕೋಸ್ಕರ ಬೇಡಿ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಗಫೂರ್ ಅವರಿಗೂ ಅಷ್ಟೇ, ಆ ಮದುವೆಯ ವಿಚಾರದಲ್ಲಿ ಕೂಡ ದುಡ್ಡು ನುಂಗುವಂಥ ಅವಶ್ಯಕತೆ ಏನೂ ಇಲ್ಲ. ಖಂಡಿತವಾಗಿ ಕೂಡ ಅಂತ ಅದರ ಅವಶ್ಯಕತೆ ಬರುವುದೇ ಇಲ್ಲ. ತನ್ನ ನಡುವೆ ಗಫೂರ್ ಅವರೇ, ಒಂದೊಮ್ಮೆ ಇದೀಗ ನಿಮಗೆ ಕಾಪು ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ತು, ವಿನಯ್ ಕುಮಾರ್ ಸೊರಕೆ ಅವರನ್ನು ಅಥವಾ ಅಲ್ಲಿರ್ತಕ್ಕಂಥ ಕೆಲವು ಪ್ರಮುಖರನ್ನು ಬದಿಗೊತ್ತಿ ನಿಮಗೆ ಟಿಕೆಟ್ ಸಿಕ್ತು, ತಾವು ಬಯಸ್ತೀರೋ ಇಲ್ವೋ ಕ್ಷೇತ್ರದಲ್ಲಿ? ನಾನು ಈಗಾಗಲೇ ಹೇಳಿದ್ದೇನೆ, 3 ಜನ ಅಲ್ಲಿ ಸಿಟ್ಟಿಂಗ್ MLAಗಳಿದ್ದಾರೆ, ಬದಲಾವಣೆ ಮಾಡ್ತಕ್ಕಂಥ ಯಾವುದೇ ಸನ್ನಿವೇಶಗಳಿಲ್ಲ. ಅವರಿಗೆ ಮತ್ತೆ ಟಿಕೆಟ್ ಕೊಡ್ತಾರೆ ಎಂಬುದು ಒಬ್ಬ ಪಕ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಯಾಗಿ ನನ್ನ ಅನಿಸಿಕೆ ಮತ್ತು ನನ್ನ ತಿಳುವಳಿಕೆ. ಆದರೆ ಪಕ್ಷದ ಹೈಕಮಾಂಡ್ ಯಾವುದೇ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಬೋದು. ಒಮ್ಮೆ ನಿಮಗೆ ಕೊಟ್ಟರೆ ತಾವು ಅಲ್ಲ ಬಹಳ ಸ್ವಾಗತಾರ್ಹವಾಗಿ ಅದರ ಪ್ರಶ್ನೆಯೇ ಇಲ್ಲ ಇಲ್ಲಿ, ಅದರ ಪ್ರಶ್ನೆಯೇ ಇಲ್ಲಿ ಬರುವುದಿಲ್ಲ. ಆ ಪ್ರಶ್ನೆಯೇ ಇಲ್ಲಿ ಚರ್ಚೆ ಯಾಕೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಗಫೂರ್ ಅವರು ಪದೇ ಪದೇ ಬೆಂಗಳೂರಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಪದೇ ಪದೇ. ಇವತ್ತು ಇದೀಗ ಉಡುಪಿಯಲ್ಲಿದ್ದಾರೆ ಅಥವಾ ಮಂಗಳೂರಿನಲ್ಲಿದ್ದಾರೆ ಅಂತ ಹೇಳಿದ್ರೆ ಇನ್ನೂ 4 ಗಂಟೆ ಬಿಟ್ಟು ಕಾಲ್ ಮಾಡಿದ್ರೆ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಬಹುಶಃ ಟಿಕೆಟ್ ಆಕಾಂಕ್ಷೆಗೋಸ್ಕರ ಈ ರೀತಿಯಾಗಿ ಟಿಕೆಟ್ ಅನ್ನು ಗಳಿಸ್ಲಿಕ್ಕೆ ಈ ರೀತಿಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆ ಇಲ್ಲ, ನಾವು ಇಡೀ ರಾಜ್ಯದ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಇವತ್ತು ಕೊಟ್ಟಂತ ಜವಾಬ್ದಾರಿ ಆ ರೀತಿ ಇದೆ. ನಾ ಈಗಾಗಲೇ ಗುಲ್ಬರ್ಗಾ, ಬೀದರ್, ರಾಯಚೂರು, ಚಿತ್ರದುರ್ಗ ಅಥವಾ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆಗಳ ಪ್ರವಾಸಗಳನ್ನು ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಹೆಚ್ಚು ಸಮಯಗಳನ್ನು ವ್ಯವಹರಿಸ್ತೇವೆ. ಇವತ್ತು ನಿಗಮದಿಂದ ಬಂದಿರತಕ್ಕಂಥ ಏನು ಕೆಲಸ ಕಾರ್ಯಗಳಿದೆ ಅದನ್ನು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸಬೇಕು. ಮುಟ್ಟಿಸ್ತಕ್ಕಂಥ ದೃಷ್ಟಿಯಲ್ಲಿ ಪ್ರವಾಸವನ್ನು ಮಾಡ್ತಾ ಇರ್ತೇವೆ. ತಮಗೆ ನಿಯಮಗಳು ಕೂಡ ಗೊತ್ತಿವೆ, ಹಾಗಾಗಿ ಕೇಳ್ತಾ ಇದ್ದೇನೆ. CRF ಸೆಂಟ್ರಲ್ ರೋಡ್ ಫಂಡ್, ಇದು ಶಾಸಕರ ನಿಧಿಯೋ ಅಥವಾ ಸಂಸದರ ನಿಧಿಯೋ? ಇದರಲ್ಲಿ CRF ಅಂತ ಹೇಳುವಂಥದ್ದು ಕೇಂದ್ರ ಸರ್ಕಾರದಿಂದ ನಡೆಸಲ್ಪಡ್ತಕ್ಕಂಥದ್ದು. ಹಾಗಾದರೆ ಸಂಸದರ ನಿಧಿ ಆಗ್ತದೆ? ಅಲ್ಲ, CRFನಲ್ಲಿ ಸಂಸದರ ನಿಧಿ ಬೇರೆ, MP ಗ್ರ್ಯಾಂಟ್ ಬೇರೆ, CRF ಬೇರೆ. ಕೇಂದ್ರ ರಸ್ತೆ ಸಾರಿಗೆ ಏನು ಸಂಸ್ಥೆ ಇದೆ ಅದರಿಂದ ಬರ್ತಕ್ಕಂಥದ್ದು CRF ಫಂಡು. ಅದೇ ರೀತಿಯಲ್ಲಿ ಏನು MP ಗ್ರ್ಯಾಂಟ್ ಇದೆ ಅದು MP ಲಾಡ್ ಅದು ಫಂಡು. ಅದಕ್ಕೆ ಅಕೌಂಟ್ ಹೆಡ್ ಆಫ್ ಅಕೌಂಟೇ ಬೇರೆ ಇರ್ತದೆ,
ಇದಕ್ಕೆ ಹೆಡ್ಅಪ್ ಇಕ್ಕೊಂಡು ಬೇರೆ ಇರ್ತದೆ. ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಯಾರಿಗೆ ಸೂಚನೆಗಳನ್ನು ಕೊಡ್ತಾರೆ ಅವರ ಮೂಲಕ ಎಂ ಪಿ ಗ್ರ್ಯಾಂಟ್ಗಳ ನಿರ್ವಹಣೆಗಳಾಗ್ತದೆ. ಅದೇ ರೀತಿಯಲ್ಲಿ ಸಿ ಆರ್ ಎಫಿಂದ ಏನು ಯಾವ ರೀತಿಯಲ್ಲಿ ಟೆಂಡರ್ಗಳನ್ನು ನೋಟಿಫಿಕೇಶನ್ಗಳನ್ನು ಮಾಡೋದ್ರ ಮೂಲಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇರ್ಬೋದು ಅಥವಾ ಪಿ ಡಬ್ಲ್ಯೂ ಡಿ ಇರ್ಬೋದು, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಲೋಕೋಪಯೋಗಿ ಇಲಾಖೆಗಳು, ಅವರು ಟೆಂಡರ್ಗಳನ್ನು ಕರೆಯುವುದರ ಮೂಲಕ ಆ ಕೆಲಸಗಳನ್ನು ಇನ್ಸಿಸ್ಟ್ ಮಾಡ್ತಾರೆ. ಎಸ್, ಇನ್ನೂ ಅನೇಕ ಪ್ರಶ್ನೆಗಳನ್ನು ತಮ್ಮಲ್ಲಿ ಕೇಳಲಿಕ್ಕಿದೆ, ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ತಿರುಗುಬಾಣ, ಗಫೂರ್ ಅವರೊಂದಿಗಿನ ತಿರುಗುಬಾಣ ಮುಂದುವರಿಯುತ್ತದೆ. ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಅತಿಥಿ ಗಫೂರ್ ಅವರು. ಇದು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ, ಕಡಕ ಪ್ರಶ್ನೆಗಳಿಗೆ ಕಡಕ ಉತ್ತರವನ್ನು ಅವರು ನೀಡ್ತಾರೆ. ಸೊ ಮತ್ತೊಮ್ಮೆ ಗಫೂರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೀಲಾವರ ಮತ್ತು ಕೊರಾಡಿಯಲ್ಲಿ 9 ಕೋಟಿ ರೂಪಾಯಿಗಳು, ಸಂತೆಕಟ್ಟೆ ಮತ್ತು ಇನ್ನು ಕೆಲವು ಸೇತುವೆಗಳಿಗೆ 3 ಕೋಟಿ ರೂಪಾಯಿಗಳು ಅನುದಾನಗಳು, ಈ ಒಂದು ಸೇತುವೆಗಳಿಗೆ ಅನುದಾನಗಳನ್ನು ಜಯಪ್ರಕಾಶ್ ಹೆಗ್ಡೆ ಅವರ ಸಂದರ್ಭದಲ್ಲಿ ಬಂತು. ಇದು ಸರಿಯಾಗಿ ನಿರ್ವಹಣೆ ಆಗಿದೆಯಾ ಇಲ್ವಾ, ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿಗಳಿಲ್ಲ. ಆದರೆ ಈಗ ಕ್ರೆಡಿಟ್ ಬೇರೆಯವರಿಗೆ ಹೋಗ್ತಾ ಇದೆ ಅಲ್ಲ. ಎಲ್ಲ ಸಂಸದರು ಕೂಡ ಎಲ್ಲ ಸಂದರ್ಭದಲ್ಲಿ ಕೂಡ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಕೇಳ್ತಾರೆ, ಬರ್ತದೆ. ರಾಜ್ಯ ಸರ್ಕಾರಗಳು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಪೋಸಲ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಾಗ್ತದೆ. ಕಳಿಸ್ಕೊಟ್ಟಾಗ ಅದು ಅಪ್ರೂವಲ್ ಆಗಿ ಜಾರಿಗೆ ಬರ್ತದೆ. ಇದು ಖಂಡಿತ ಇವತ್ತು ಕೇಂದ್ರ ಸರ್ಕಾರ ಕಳಿಸಿದ್ದನ್ನ ಅಪ್ರೂವಲ್ ಆಗಿ ಇಲ್ಲಿ ಜಾರಿಗೆ ಬರ್ತದೆ. ಆದರೆ ಪ್ರಶ್ನೆ ಇರುವಂಥದ್ದು ಇದೇ, ತಾವು ಆಗ ಹೇಳಿದಾಗೆ ಈ ಒಂದು ಸೆಂಟ್ರಲ್ ರೋಡ್ ಫಂಡ್ ಕೇಂದ್ರ ಸರ್ಕಾರದಿಂದ ಬರುವಂಥದ್ದು, ಆದರೆ NH-66 872 ಜಮೀನ್ದಾರರಿಗೆ ಸೇರಿ 71.64 ಕೋಟಿ ರೂಪಾಯಿಗಳ ಅನುದಾನ ಬಂತು, ಪರಿಹಾರ ನಿಧಿಯಾಗಿ ಬಂತು. ಆದರೆ ಇವತ್ತು ಈ ಭಾಗದ ಶಾಸಕರು ಅಥವಾ ಈ ಭಾಗದ ಮುಖಂಡರು ಹೇಳ್ತಾ ಇದ್ದಾರೆ ಅದು ನಮ್ಮ ಮುತುವರ್ಜಿಯಿಂದ ಬಂತು ಅಂತ ಹೇಳಿ. ಹಾಗಾದ್ರೆ ಈಗ ಗಫೂರ್ ಅವರಲ್ಲಿ ಕೇಳ್ತಾ ಇದ್ದೇನೆ, ಇದು ಕೇಂದ್ರದಿಂದ ಬಂದದ್ದು ಅಥವಾ ಈ ಭಾಗದ ಶಾಸಕರಿಂದ ಬಂದದ್ದು? ಇವತ್ತು ಜನಪ್ರತಿನಿಧಿಗಳು ಹೊಂದಾಣಿಕೆಯೊಂದಿಗೆ ಜನರ ಕೆಲಸಗಳನ್ನು ಮಾಡಿದಾಗ ಇಂಥ ಯಾವುದೇ ಪ್ರಶ್ನೆಗಳಿಗೆ ಅವಕಾಶಗಳಿರುವುದಿಲ್ಲ. ಇಲ್ಲಿ ಅದು ಒಬ್ಬ ಶಾಸಕನಿರ್ಬೋದು, ಒಂದು ಲೋಕಸಭಾ ಸದಸ್ಯನಿರ್ಬೋದು, ಅಥವಾ ರಾಜ್ಯಸಭೆಗೆ ಸಂಬಂಧಪಟ್ಟಂಥವ್ರು ಇರ್ಬೋದು, ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂಥವ್ರು ಇರ್ಬೋದು, ಅವಿಭಜಿತ ಜಿಲ್ಲೆಯಲ್ಲಿ ನಾನು ಕಂಡ ಪ್ರಕಾರ ಎಲ್ಲಿಯೂ ರಾಜಕಾರಣಗಳನ್ನು ಯಾವುದೇ ಜನಪ್ರತಿನಿಧಿಗಳು ಯಾವುದೇ ರಾಜಕೀಯ ಪಕ್ಷಗಳು ಮಾಡಲಿಕ್ಕೆ ಹೋಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಲ ಇಂಥ ಘಟನೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಇದು ಅಪರೂಪವಾಗಿರ್ತಕ್ಕಂಥ ಘಟನೆ. ದಿವಂಗತ VS ಆಚಾರ್ಯ ಅವರು ಕೂಡ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಈ ಭಾಗದ ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿ ಕೆಲಸ ಮಾಡಿದ್ದಾರೆ. ನಾವು ಅವರ ಹತ್ತಿರದ ನಿಕಟ ಸಂಪರ್ಕದಲ್ಲಿತ್ತು. ಯಾವುದೇ ಸಂದರ್ಭದಲ್ಲಿ ಕೂಡ ಇಲ್ಲಿ ಹೊಂದಾಣಿಕೆಗಳ ಕೊರತೆಗಳು ಕೂಡ ಬರಲಿಲ್ಲ. ಆಸ್ಕರ್ ಫರ್ನಾಂಡಿಸರಿಗಾಗಲಿ ಅಥವಾ VS ಆಚಾರ್ಯರಿಗಾಗಲಿ, ಆವತ್ತಿನ ವಸಂತ್ ಸಾಲ್ಯಾನ್ರಿಗಾಗಲಿ ಅಥವಾ VS ಆಚಾರ್ಯರಿಗಾಗಲಿ, ಬೇರೆ ಯಾವುದೇ ಜನಪ್ರತಿನಿಧಿಗಳ ಜೊತೆಯಲ್ಲಿ ಇಂಥ ಒಂದು ಸನ್ನಿವೇಶಗಳು ಕೂಡಿ ಬರಲಿಲ್ಲ. ಇವತ್ತು ಕೆಲವೊಂದು ಸಂದರ್ಭದಲ್ಲಿ ಅಂಥ ಪ್ರಶ್ನೆಗಳನ್ನು ನೀವು ಕೇಳುವುದರಿಂದ ಇವತ್ತು ಈ ಹಿಂದೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಜಯಪ್ರಕಾಶ್ ಹೆಗ್ಡೆ ಅವರು ಇರ್ಬೋದು, ವಸಂತ್ ಸಾಲ್ಯಾನ್ ಅಲ್ಲ, ನಾನು ಹೇಳಿ ಮುಗಿಸ್ತೇನೆ. ಜಯಪ್ರಕಾಶ್ ಹೆಗ್ಡೆ ಅವರು ಇರ್ಬೋದು, ವಸಂತ್ ಸಾಲ್ಯಾನ್ ಇರ್ಬೋದು, ವಿನಯ್ ಕುಮಾರ್ ಸೊರ್ಕೆ ಅವರು ಇರ್ಬೋದು, ನಮ್ಮ ಜಿಲ್ಲೆಯವರ ಬಗ್ಗೆ ಹೇಳುವಂಥದ್ದು, ಇವತ್ತು ಪ್ರಮೋದ್ ಮಧುರಾಜರ ತನಕ ಇವತ್ತು ನಾನು ಕಂಡ ಪ್ರಕಾರ ಎಲ್ಲಿಯೂ ಕೂಡ ಅಂಥ ಕೊರತೆಗಳಾಗಿದೆ ಅಂತೇಳಿ ನಾನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇಂಡೈರೆಕ್ಟ್ ಆಗಿ ಗಫೂರ್ ಅವರು ಹೊಡಿತಾ ಇದ್ದಾರೆ. ಪ್ರಮೋದ್ ಮಧುರಾಜ್ ಅವರನ್ನು ನೋಡಿದರೆ ಗಫೂರ್ ಅವರಿಗೆ ಯಾಕೆ ಆಗುವುದಿಲ್ಲ ಅನ್ನುವಂಥ ಪ್ರಶ್ನೆ ನನಗೂ. ನನ್ನ ಒಳ್ಳೆಯ ಒಬ್ಬ ಒಂದು ಅಚ್ಚುಮೆಚ್ಚಿನ ಸ್ನೇಹಿತರು ಅವರು, ನನಗೆ ಆಗುವುದಿಲ್ಲ ಎಂಬ ಪ್ರಶ್ನೆಯೇ ಇಲ್ಲ ಯಾರೊಟ್ಟಿಗೂ ಕೂಡ. BJP ಅವರೊಟ್ಟಿಗೂ ಕೂಡ ನನ್ನ ಸಂಬಂಧ ಒಳ್ಳೇದಿದೆ. ಯಾಕಂದ್ರೆ ತಮ್ಮ ಮಾತಿನಲ್ಲಿ ಇವತ್ತು ನೋಡಿದಂತ ಜನರಿಗೆ ಗೊತ್ತಾಗ್ತದೆ, VS ಆಚಾರ್ಯರ ಕಾಲದಿಂದಲೂ ಕೂಡ ಎಲ್ಲಾ ರೀತಿಯಲ್ಲಿ ಒಪ್ಪಂದಗಳಿತ್ತು ಅಥವಾ ಅನ್ಯೋನ್ಯವಾಗಿ ನಡೆಸಿಕೊಂಡು ಬರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಕೆಲವು ಕಡೆಗಳಲ್ಲಿ ಹಾಳಾಗ್ತಾ ಇದೆ, ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಗಫೂರ್ ಅವರ ಮಾತುಗಳು ಯಾಕೆ ಪ್ರಮೋದ್ ಮಧುರಾಜ್ ಅವರ ವಿರುದ್ಧವಾಗಿ ತಮಗೆ ಧ್ವನಿಸ್ತಾ ಇದ್ದೀರಾ? ಪ್ರಮೋದ್ ಮಧುರಾಜ್ ಅವರು ಅವರೊಬ್ಬ ಯುವಕ, ಸಮರ್ಥವಾಗಿ ಜಿಲ್ಲೆಯ ಒಂದು ಒಟ್ಟು ಜವಾಬ್ದಾರಿಯನ್ನು ವಹಿಸಿಕೊಂಡು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಅವರು ತಪ್ಪುವಂಥ ಪ್ರಯತ್ನಗಳನ್ನು ಕೆಲವರು ಸೃಷ್ಟಿಸ್ತಾರೆ ಹೊರತುಪಡಿಸಿದರೆ ಎಲ್ಲಿಯೂ ಕೂಡ ಅಂಥ ಸನ್ನಿವೇಶಗಳಿಲ್ಲ.
ನಾನು ಅವರಿಲ್ಲದ ಹಲವಾರು ಕಾಂಗ್ರೆಸ್ನ ಸಭೆಗಳಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ದೇನೆ. ಯಾವ ಉದ್ದೇಶಕ್ಕೋಸ್ಕರ ಪ್ರಮೋದ್ ಮಧುರಾಜರನ್ನು ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಕೊಡ್ತಕ್ಕಂಥ ಸನ್ನಿವೇಶ ಕಾರಣಗಳನ್ನು ಕೂಡ ಹೇಳಿದ್ದೇವೆ. ಜಿಲ್ಲೆಯಲ್ಲಿ ಎಲ್ಲ ಸಮಾಜದ ಜನರ ಒಂದು ಬೆಳವಣಿಗೆಯಲ್ಲಿ ಇದು ಒಂದು ಪ್ರಮುಖ ಅಸ್ತ್ರ ಆಗಬೇಕು. ಯುವಕರ ಬೆಳವಣಿಗೆಯಲ್ಲಿ, ಮಹಿಳೆಯರ ಬೆಳವಣಿಗೆಯಲ್ಲಿ, ಕರಾವಳಿ ಭಾಗದ ಜನರ ಬೆಳವಣಿಗೆಗೆ ಒಂದು ದೊಡ್ಡ ಕೊಡುಗೆ ಆಗಬೇಕು ಎಂಬುದು ಮುಖ್ಯಮಂತ್ರಿಗಳ ಚಿಂತನೆಯ ಮೂಲಕ ಅವರನ್ನು ಉಸ್ತುವಾರಿ ಮಂತ್ರಿ ಮಾಡಿದ್ದಾರೆ. ನಾನು ಆಗ ನೋಡಿದ್ದೆ, ನಾನು ನಮ್ಮ ಲಿಟಲ್ ರಾಕ್ ಸ್ಕೂಲ್ಗೆ ಹೋಗ್ತಾ ಇದ್ದೆ. 309 ಕೋಟಿ ರೂಪಾಯಿಯ ಒಂದು ಅನುದಾನದಲ್ಲಿ ಒಂದು ಸುಮಾರು 200-300 ಜನ ಅಲ್ಲಿ ಸೇರಿದರು. ನಮ್ಮ ಬ್ರಹ್ಮಾವರ ಪಕ್ಕದಲ್ಲಿ. ಕಾರಣ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಜನ ಹೇಳುವಂಥದ್ದನ್ನು ಟೀಕೆ ಮಾಡುವಂದನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಟೀಕೆ ಮಾಡ್ತಕ್ಕಂಥದ್ದು ಸಹಜ. ಟೀಕೆಯನ್ನು ನಾವು ಸ್ವಾಗತಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕೇ ಹೊರತು ಟೀಕೆಯನ್ನು ನಾವು ಯಾರನ್ನು ದೂಷಿಸ್ತಕ್ಕಂಥ ರೀತಿಯಲ್ಲಿ ಇರಬಾರ್ದು. ನಾನು ಮೊನ್ನೆ ನೋಡಿದೆ, ಅಲ್ಲಿಂದು ನರ್ಮ್ ಬಸ್ಸಿನ ಕಾರ್ಯಕ್ರಮ ಇತ್ತು. ನರ್ಮ್ ಬಸ್ಸಿನ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದಿರ್ಬೋದು, ನರ್ಮ್ ಬಸ್ಸಿನ ಕಾರ್ಯಕ್ರಮ ಯು ಪಿ ಎ ಸರ್ಕಾರದ ಕಾರ್ಯಕ್ರಮ ಅದು. ಯು ಪಿ ಎ ಸರ್ಕಾರ ಇದ್ದಾಗ ಆಸ್ಕರ್ ಫರ್ನಾಂಡಿಸರು ಜಿಲ್ಲೆಗೆ ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಇವತ್ತು ಶೋಭಾ ಕರಂದ್ಲಾಜೆಯವರು ಪಾರ್ಲಿಮೆಂಟ್ನ ಸದಸ್ಯರಾಗಿ ಪ್ರಭಾವಿ ಪ್ರಮೋದ್ ಮಧುರಾಜರ ಎಫರ್ಟ್ ಹೆಚ್ಚಿಲ್ಲ, ಆಸ್ಕರ್ ಫರ್ನಾಂಡಿಸ್ ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಇವತ್ತು ಪ್ರಮೋದ್ ಮಧುರಾಜರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿದ್ದಾರೆ, ಕೆ ಎಸ್ ಆರ್ ಟಿ ಸಿ ಯ ಅಧ್ಯಕ್ಷರಾಗಿ ಗೋಪಾಲ್ ಪೂಜಾರಿ ಇದ್ದಾರೆ. ಇದೆಲ್ಲವೂ ಇವತ್ತು ಕೂಡಿ ಬಂದಿದೆ. ಕೂಡಿ ಬರುವುದರಿಂದ ಸ್ವಲ್ಪ ಮರಳಿ ಅದೇ ಪ್ರಶ್ನೆಗೆ ಹೋಗ್ತಾರೆ. 71.64 crore, 71.64 crore, ಇದು ಯಾರು ತರಿಸಿದ್ದು? ಕೇಂದ್ರ ಸರ್ಕಾರದಿಂದ ಬಂದಂತಹದ್ದು ಅಥವಾ ಇದು ಶೋಭಾ ಕರಂದ್ಲಾಜೆ ಕ್ರೆಡಿಟ್ ಸಿಗಬೇಕು, ಪ್ರಮೋದ್ ಮಧುರಾಜ್ ಕ್ರೆಡಿಟ್ ಸಿಗಬೇಕು? ಇಲ್ಲಿ ಕ್ರೆಡಿಟ್ನ ಪ್ರಶ್ನೆಯೇ ಇಲ್ಲ. ಜನಪ್ರತಿನಿಧಿಗಳು ಹೊಂದಾಣಿಕೆಯಿಂದ ಕೆಲಸ ಮಾಡಿದಾಗ ಅದು ಎಲ್ಲರಿಗೂ ಬರ್ತದೆ. ಜನಪ್ರತಿನಿಧಿಗಳು ಎಲ್ಲ ಸಭೆಗಳಲ್ಲಿ ಒಟ್ಟಾಗಿ ಭಾಗವಹಿಸಿದಾಗ ಅದು ಎಲ್ಲರಿಗೂ ಕ್ರೆಡಿಟ್ ಹೋಗ್ತದೆ. ಎಲ್ಲರೂ ಜೊತೆಯಾಗಿ ಆ ಒಂದು ನಮ್ಮ ಉದ್ದೇಶ ಏನಿರಬೇಕು, ಅಭಿವೃದ್ಧಿಯಲ್ಲಿ ಒಂದು ರೀತಿ, ನಮ್ಮ ರಾಜಕಾರಣ ಮತ್ತೊಂದು ಕಡೆಯಲ್ಲಿ, ಇದನ್ನು ಮಾಡಬೇಕೇ ಹೊರತು ನಾವು ಅಭಿವೃದ್ಧಿಯ ಜೊತೆಯಲ್ಲಿ ರಾಜಕಾರಣವನ್ನು ಬೆರೆಸ್ಕೊಳ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬಾರ್ದು. ಇದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಸರಿಯಲ್ಲ ಎಂಬುದು ಕೂಡ ನನ್ನ ಅನಿಸಿಕೆ. ಇದನ್ನು ಯಾರು ಮಾಡ್ತಾರೆ, ಯಾರು ಮಾಡುವುದಿಲ್ಲ, ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಲ್ಲ, ನಿಜಕ್ಕೂ ಗಫೂಲ್ರವರೇ, ಬ್ಯೂಟಿಫುಲ್ ಆನ್ಸರ್. ಇವತ್ತು ರಾಜಕಾರಣವನ್ನು ಮಾಡಬೇಕು, ಆದರೆ ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕಾರಣವನ್ನು ಮಾಡಬೇಕು, ಒಂದು ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳಿದ್ರಿ. ಆದರೆ ಇತ್ತೀಚೆಗೆ ಈ ಭಾಗದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳನ್ನು, ಇವನ್ ಕಾಪುವಿಂದ ಹಿಡಿದು ಉಡುಪಿಯ ಅಥವಾ ಕುಂದಾಪುರದವರೆಗೆ, ಬೈಂದೂರಿನವರೆಗೆ ಘಟನೆಗಳಿಗೆ ಗಫೂರ್ ಅವರು ಹೋಗಿ ಯಾಕೆ ತಾವು ಅವರವರು ಹಿರಿಯರಾಗಿ ಅವರಿಗೆ ಬುದ್ಧಿವಾದವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ? ಇವತ್ತು ಎಲ್ಲಾ ವಿಚಾರಗಳಲ್ಲಿ ಈ ಭಾಗದ ಅನೇಕ ಮುಖಂಡರಿಗೆ ಸೊ ತಮ್ಮ ಚಿಂತನೆಗಳನ್ನು ಅಥವಾ ಜಾತ್ಯತೀತವಾಗಿ ಅಥವಾ ರಾಜಕೀಯೇತರವಾಗಿ ಯಾವ ರೀತಿಯಾಗಿ ಜನರ ಸಂಪರ್ಕವನ್ನು ಪಡಿಬೇಕು ಅನ್ನುವಂಥ ವಿಚಾರವನ್ನು ತಾವು ಯಾಕೆ ಬೇರೆಯವರಿಗೆ ತಿಳಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ತಮ್ಮ ಹತ್ರ? ಇವತ್ತು ನಾವು ತಿಳುವಳಿಕೆ ಕೊಡ್ತಕ್ಕಂತ ಮಟ್ಟದಲ್ಲಿಲ್ಲ. ಅವರೆಲ್ಲ ಅವರ ಮಾತಿಗೆ ಬೆಲೆ ಕೊಡುವವರ ಸಂಖ್ಯೆ ಕಡಿಮೆ ಆಗಿದೆಯಾ? ಹೇಗೆ ಗಫೂರ್ ಅವರಲ್ಲಿ ತಿಳುವಳಿಕೆ ಇದೆ, ಆದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಡುವವರ ಸಂಖ್ಯೆ ಹೇಗೆ ಕಡಿಮೆ ಆಗಿದೆ? ನಿಮ್ಮಲ್ಲಿ ಕಾರ್ಯಕರ್ತರಿಲ್ಲ ಅನ್ನುವ ವಿಚಾರಕ್ಕೆ ನಮ್ಮ ತಿಳುವಳಿಕೆ, ನಮ್ಮ ದೃಷ್ಟಿಕೋನ, ನಮ್ಮ ನಡತೆ, ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಯಾವ ದಿಕ್ಕಿನಲ್ಲಿದೆ ಅದು ಅವರವರಿಗೆ ಬಿಟ್ಟಿದೆ. ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ ಬೇರೆ ಬೇರೆ ಇದ್ದಾಗ ನಾವೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಕೆಲವೊಂದ್ಸಲ ಕೇವಲ ತಾವು ಮಾತ್ರ ಅಲ್ಲ, ನಾವು ತಮ್ಮ ಜೊತೆ ಅಂದಿನ ಸಂದರ್ಭದಲ್ಲಿ ಇದ್ದಂತಹ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇವತ್ತು ಬದಿಗೆ ಹೋಗಿದ್ದಾರೆ. ನಾವು ಮಾರ್ಗದರ್ಶನ ಮಾಡ್ತಕ್ಕಂಥ ಮಟ್ಟದಲ್ಲಿಲ್ಲ. ಆದರೆ ಭಾಳಷ್ಟು ಜನ ಹಿರಿಯರು ಇದ್ದಾರೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಖಂಡಿತವಾಗಿ ಕೂಡ ಅವರೆಲ್ಲ ಮಾಡ್ತಾರೆ ಮಾರ್ಗದರ್ಶನ. ಕಾಂಗ್ರೆಸ್ ಪಕ್ಷ ಒಂದು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತದೆ, ರಾಜಕೀಯವಾಗಿರ್ಬೋದು ಅಥವಾ ಬೇರೆ ದೃಷ್ಟಿಯಲ್ಲಿ ಸಾಮಾಜಿಕವಾಗಿ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಭಾಳ ಧೈರ್ಯದಿಂದ ಇದ್ದುಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಪ್ರಮೋದ್ ಮಧುರಾಜರವರ ನಾಯಕತ್ವ ಇರ್ಬೋದು, ಗೋಪಾಲ್ ಪೂಜಾರಿಯವರ ಮಾರ್ಗದರ್ಶನ ಇರ್ಬೋದು, ಪ್ರತಾಪ್ ಚಂದ್ರ ಶೆಟ್ಟಿಯವರ ಒಂದು ಸಹಕಾರ ಇರ್ಬೋದು, ವಿನಯ್ ಕುಮಾರ್ ಸೊರ್ಕೆಯವರ ಒಂದು ಒಗ್ಗಟ್ಟಿನ ಒಂದು ಬೆಂಬಲ ಇರ್ಬೋದು, ಗೋಪಾಲ್ ಭಂಡಾರಿಯವ್ರ ಬೆಂಬಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ವೀರಪ್ಪ ಮೊಯ್ಲಿಯವರು ಕೂಡ ಇದೇ ಜಿಲ್ಲೆಯವರು. ಅವರು ಮಾಜಿ ಮುಖ್ಯಮಂತ್ರಿಯಾಗಿ ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನು 7 ಬಾರಿ ಆ ಭಾಗದಲ್ಲಿ ಸ್ಪರ್ಧೆ ಮಾಡುವುದರ ಮೂಲಕ ಇವತ್ತಿಗೂ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು ಕೂಡ ಇವತ್ತು ಈ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ತಮ್ಮ ಚಿಂತನೆಗಳು ಅಥವಾ ತಮ್ಮ ಚಿಂತನೆಗಳು ಅಥವಾ ತಮ್ಮ ಸಿದ್ಧಾಂತಗಳನ್ನು ನಾವು ಪರಿಗಣಿಸಿದಾಗ ಇವತ್ತು ಅನೇಕ ರಾಜಕಾರಣಿಗಳಿಗಿಂತಲೂ ಕೂಡ ತಾವು ವಿಶಿಷ್ಟವಾಗಿದ್ದೀರಾ. ಆದರೆ ಇವತ್ತಿನ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಗಫೂರ್ ಅವರೇ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಇರ್ಬೋದು, ರಾಜಕೀಯ ಪಕ್ಷಗಳ ಉದ್ದೇಶಗಳು ಒಂದೇ ಆಗಿರಬೇಕು, ಜನರ ಅಭಿವೃದ್ಧಿ. ಅನವಶ್ಯಕವಾಗಿ ಯಾವುದೇ ಮೇಲೆ ಅಪವಾದ ಗೂಬೆಗಳನ್ನು ಕೂರಿಸ್ತಕ್ಕಂಥದ್ದು, ಈಗ ಯಾವುದೇ ದೃಷ್ಟಿಯಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಅಪವಾದಗಳನ್ನು ಮಾಡ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ.
ಅಪವಾದ ಆದ ಮೇಲೆ ಅವರ ಜೀವನದ ಮೇಲೆ ಎಷ್ಟು ಪರಿಣಾಮಗಳಾಗ್ತದೆ ಎಂಬುದನ್ನು ಕೂಡ ನಾವು ನೋಡ್ಕೊಳ್ಬೇಕು. ಒಂದು ವೇಳೆ ಅಂಥ ಕೃತ್ಯಗಳು ಅಥವಾ ಅಂಥ ಯಾವುದೇ ರೀತಿಯ ಇದನ್ನು ಮಾಡಿದಾಗ, ದುರುಪಯೋಗಗಳನ್ನು ಮಾಡಿದಾಗ ಅಥವಾ ಅವ್ಯವಹಾರಗಳನ್ನು ಮಾಡಿದಾಗ ಅದಕ್ಕೆ ಕಾನೂನು ಅದರ ಹಿಂದೆ ಇರ್ತದೆ. ಆ ಕಾನೂನಿನ ದೃಷ್ಟಿಯಲ್ಲಿ ಯಾರೂ ಹೋರಾಟ ಮಾಡಲಿಕ್ಕೆ ಅವಕಾಶಗಳಿರ್ತದೆ. ಅದನ್ನು ಹೊರತುಪಡಿಸಿ ಯಾವುದೋ ಒಂದು ವ್ಯಕ್ತಿಯ ಮೇಲೆ ಅಥವಾ ಯಾವುದೋ ಒಂದು ಪಕ್ಷದ ಮೇಲೆ ಅದು ವೈಯಕ್ತಿಕವಾಗಿರ್ತಕ್ಕಂಥ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು ಅದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಈ ಒಂದು ದೃಷ್ಟಿಯಲ್ಲಿ ಇವತ್ತು ಆಸ್ಕರ್ ಫರ್ನಾಂಡಿಸರ ಮಾರ್ಗದರ್ಶನ ಜಿಲ್ಲೆಯಲ್ಲಿದೆ. ಇವತ್ತು ಅವರಿಗೆ ಉಡುಪಿ ಜಿಲ್ಲೆಯಲ್ಲಿ ತಿರುಗಾಟ ಮಾಡಬೇಕಾಗೇನೇ ಇರಲಿಲ್ಲ. ಇವತ್ತು ರಾಷ್ಟ್ರಮಟ್ಟದ ಒಬ್ಬ ನಾಯಕನಿದ್ದಾರೆ, ಬೇಕಾದಷ್ಟು ಕೆಲಸ ದೆಹಲಿಯಲ್ಲಿದೆ ಅಥವಾ ಕಾಂಗ್ರೆಸ್ ವರಿಷ್ಠ ಮಂಡಳಿಯಲ್ಲಿದೆ. ಅವರು ಇದ್ದರೂ ಕೂಡ ಉಡುಪಿಗೆ ಆದಷ್ಟು ಹೆಚ್ಚು ಅವ್ರ ಒತ್ತನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಲಿಕ್ಕೆ ಬರ್ತಾ ಇದ್ದಾರೆ. ಅದನ್ನು ಇತರ ನಾಯಕರು ಕೂಡ ಅದೇ ರೀತಿಯಲ್ಲಿ ನಾವು ಮುಂದುವರಿಬೇಕು ಎಂಬುದು ಅವರ ಮನಸ್ಸಿನಲ್ಲಿ ಇರಬೇಕು. ಅವರೂ ಕೂಡ ನಾವು ಇದೇ ರೀತಿಯ ಒಂದು ಆದರ್ಶವನ್ನು ಬೆಳೆಸ್ಕೊಂಡು ಬಂದು ಕಾಂಗ್ರೆಸ್ಸಿಗೆ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕರಾವಳಿಯಲ್ಲಿ ನಾವು ಕಟ್ಟಬೇಕು ಎಂಬ ಒಂದು ದಿಕ್ಕಿನಲ್ಲಿ ಮುಂದೆ ಹೋಗ್ತಾರೆ, ನಡೀತಾರೆ ಎಂಬುದು ನಮ್ಮೆಲ್ಲರ ವಿಶ್ವಾಸವಾಗಿದೆ. ಅದು ಖಂಡಿತವಾಗಿ ಕೂಡ ಅದರ ಬಗ್ಗೆ ಜನ ಕೂಡ ಬೆಂಬಲವನ್ನು ಕೊಡ್ತಾರೆ. ಕಾರಣ ಈ ಭಾಗದ ಜನ ಭಾಳ ಜನ ಭೂ ಸುಧಾರಣೆ ಕಾಯ್ದೆಯಿಂದ ಬೆಂಬಲ ಇದನ್ನು ಪಡೆದವರು. ಬೇರೆ ಬೇರೆ ಸಂದರ್ಭದಲ್ಲಿ ಬ್ಯಾಂಕಿನ 4% ಬಡ್ಡಿಯನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರ 20% ಕಾರ್ಯಕ್ರಮಗಳ ಮೂಲಕ ಅಭಿವೃದ್ಧಿ ಪಡೆದವರು. ಅಥವಾ ಏನು ನಿವೇಶನ ರಹಿತರಿರ್ತಕ್ಕಂಥ ಜನ ನಿವೇಶನ ಪಡೆಯುವುದರ ಮೂಲಕ ಇವತ್ತು ಅಭಿವೃದ್ಧಿಯನ್ನು ಹೊಂದಿದವರು. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರ CET ಒಂದು ಕಾನೂನಿನ ಮೂಲಕ ಇವತ್ತು ಇಡೀ ಕರಾವಳಿ ಭಾಗದ ಅದೆಷ್ಟು ಜನ ವಿದ್ಯಾರ್ಥಿಗಳು ವೈದ್ಯಕೀಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಲಿಕ್ಕೆ ಸಾಮರ್ಥ್ಯ ಸಂದರ್ಭಗಳು ಕೂಡಿ ಬಂದಿದೆ. ಅದೆಷ್ಟು ಜನ ಇವತ್ತು ಒಂದು ರೀತಿಯ ಬಡತನ ರೇಖೆಗಿಂತ ಮೇಲೆ ಬಂದಿದ್ದರೆ ಅವರೆಲ್ಲರೂ ಬ್ಯಾಂಕಿನ ಒಂದು ಆರ್ಥಿಕ ಸ್ವಾವಲಂಬನೆ 4% ಬಡ್ಡಿ ಎಲ್ಲವನ್ನು ಕೂಡ ನಿವಾರಿಸ್ಕೊಂಡು ಹೋಗಬೇಕು. ಆದರೆ ಗಫೂರ್ ಅವರಲ್ಲಿ ಕಾರ್ಯಕ್ರಮ ಮುಗಿಸುವ ಮೊದಲಿಗೆ ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಅಲ್ಪಸಂಖ್ಯಾತರನ್ನು ಈ ಭಾಗದಲ್ಲಿ ತಾವು ಯಾವ ರೀತಿಯಾಗಿ ಗಣನೆಗೆ ತೆಗೆದುಕೊಂಡಿದ್ದೀರಾ? ಯಾಕಂತ ಹೇಳಿದರೆ KMDC ಚೇರ್ಮನ್ ಆಗಿ ತಾವು ಹೆಚ್ಚಾಗಿ ಬೆಂಗಳೂರಲ್ಲೇ ಕಾಣಿಸ್ತಿದ್ದೀರಾ, ಹೊರತಾಗಿ ಈ ಭಾಗದಲ್ಲಿ ಅಲ್ಪಸಂಖ್ಯಾತರ ಮನೆಗಳಿಗೆ ಹೋಗಿ ನಿಮ್ಮಲ್ಲಿ ಯಾವ ಕಷ್ಟಗಳಿವೆ ಅಂತ ಕೇಳಿದ್ದಾಗಲಿ ಅಥವಾ ಅವರಿಗೆ ಒಟ್ಟು ಸೇರಿಸಿದ್ದಾಗಲಿ ಅಥವಾ ಅವರಲ್ಲಿರ್ತಕ್ಕಂಥ ಸಂಕಷ್ಟಗಳ ಪರಿಹಾರವನ್ನು ಮಾಡಿದ್ದಾಗಲಿ ಇದೆಲ್ಲವೂ ಕೂಡ ಬಹಳ ಕಡಿಮೆ ಇದೆ. ಇದನ್ನೆಲ್ಲ ಯಾಕೆ ತಾವು ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಂಖ್ಯೆಯಲ್ಲಿ 32% ಅಲ್ಪಸಂಖ್ಯಾತರಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 11 ಲಕ್ಷದ ಜನಸಂಖ್ಯೆಯಲ್ಲಿ ಸುಮಾರು 185,000, ಅಂದರೆ ಅದರ ಅರ್ಥ ಸುಮಾರು 2 ಲಕ್ಷ ಜನಸಂಖ್ಯೆ ಅಲ್ಪಸಂಖ್ಯಾತ ಸಮುದಾಯದವರಿದ್ದಾರೆ. ಇವರ ಪ್ರಗತಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ. ಇವತ್ತು ನಿಗಮಗಳು ಸ್ಥಾಪನೆಯಾಗಿರ್ತಕ್ಕಂಥ ಮೂಲ ಉದ್ದೇಶವೇ ಅದು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ಧಿ ನಿಗಮ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಏನು ಯಾವ ಸಮಾಜ ತುಳಿತಕ್ಕೊಳಗಾಗಿದೆ ಆ ಸಮಾಜವನ್ನು ಮೇಲೆತ್ತಲಿಕ್ಕೋಸ್ಕರ ಸ್ಥಾಪನೆಯಾಗಿರ್ತಕ್ಕಂಥ ನಿಗಮಗಳಿರ್ಬೋದು. ರಾಜ್ಯದಲ್ಲಿ ಸುಮಾರು 70 ನಿಗಮಗಳಿವೆ. ನಿಗಮಗಳು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಏನು ಕೆಲಸ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ? ಇವತ್ತು ನಾನು ಕಳೆದ ಈಗ 4-5 ತಿಂಗಳಿಂದ ಏನು ಜವಾಬ್ದಾರಿ ನಿರ್ವಹಿಸಿದ ಮೇಲೆ ಅದಷ್ಟು ಮಾಹಿತಿ ಕೇಂದ್ರಗಳನ್ನು ಮಾಡ್ತಾ ಇದ್ದೀವಿ, ಜನರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಜನ ಮಧ್ಯವರ್ತಿಗಳ ಒಂದು ಸಂಕೋಲೆಯಿಂದ ಇದರನ್ನು ಬಿಡುಗಡೆ ಮಾಡುವುದರ ಮೂಲಕ ಜನರಿಗೆ ನೇರವಾಗಿ ಸಲ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಏನು ಮಾನ್ಯ ಮುಖ್ಯಮಂತ್ರಿಗಳು ನಾವು ಏನು CET 100 ಕೋಟಿ ರೂಪಾಯಿ 20 ಕೋಟಿ ರೂಪಾಯಿ ಮುಂಗಡವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮದ ಸಂದರ್ಭದಲ್ಲಿಯೇ ನಾವು ಆನ್ಲೈನ್ ಅರ್ಜಿಗಳನ್ನು ಏನು ಅರಿವು ಕಾರ್ಯಕ್ರಮಕ್ಕೆ ಆನ್ಲೈನ್ ಅರ್ಜಿಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಕಳೆದ 5 ತಿಂಗಳಿಂದ ಸತತವಾಗಿ ಅದರ ಪ್ರಯತ್ನವನ್ನು ಮಾಡಿ ಇವತ್ತು ಆನ್ಲೈನ್ ಪ್ರಾರಂಭ ಆಗಿದೆ, ಆನ್ಲೈನ್ ಅಪ್ಲಿಕೇಶನ್ಗಳು ಪ್ರಾರಂಭ ಆಗಿದೆ. ಅದೇ ರೀತಿಯಲ್ಲಿ ಸಮಸ್ಯೆ ಕುರಿತಾಗಿ ಅಲ್ಲ ಪ್ರಭಾವಿ ಮುಸ್ಲಾಂ ಮುಖಂಡರು ಕೂಡ ಹೌದು, ತಾವು ಪ್ರಭಾವಿ ಮುಸ್ಲಾಂ ಮುಖಂಡರು ಕೂಡ ಹೌದು, ತಲಾಖ್ ವಿಚಾರದ ಕುರಿತಾಗಿ ನಿಗಮದ ವಿಚಾರವನ್ನು ಮುಗಿಸ್ಕೊಳ್ತೇನೆ. ಅಲ್ಲ ಖಂಡಿತವಾಗಿ ಕೂಡ ಅದು ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಜನ ಚರ್ಚೆ ಮಾಡಬೇಕು. ಯಾವುದು ಚರ್ಚೆಗೆ ಅವಶ್ಯಕತೆ ಇರುವುದಿಲ್ವೋ ಅದನ್ನು ಚರ್ಚೆ ಮಾಡುವುದರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ನಾವು ಕೆಡಿಸ್ತೇವೆ ಅಷ್ಟೇ. ಇವತ್ತು ಎಲ್ಲ ಧಾರ್ಮಿಕ ಜನರಿಗೂ ಕೂಡ ಅವರದೇ ಆಗಿರ್ತಕ್ಕಂಥ ಬದುಕಿನ ಹಕ್ಕಿದೆ, ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್.
ನಮ್ಮ ಸಂವಿಧಾನಿಕವಾಗಿರ್ತಕ್ಕಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಹೈಕೋರ್ಟ್ ಹೇಳಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ತಲಾಕ್ ಪದ್ಧತಿ ಸರಿಯಲ್ಲ ಅಂತ ಹೇಳಿ. ಇವತ್ತು ಭಾರತದಲ್ಲಿ ಡೈವರ್ಸ್ ಇದೆ, ಮತ್ತೊಂದು ಇದೇ ಸಂವಿಧಾನ ಇದೇ ನ್ಯಾಯಾಂಗ ಹೇಳಿರ್ತಕ್ಕಂಥದ್ದು ಈ ಕುರಿತಾಗಿ ಇವತ್ತು ಶರಿಯತ್ ಕೋರ್ಟ್ ಅಥವಾ ಶರಿಯತ್ ಏನು ಮಂಡಳಿ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ವ್ಯವಹಾರವನ್ನು ನಡೆಸ್ತಾ ಇದೆ. ಈ ಹಿಂದೆನೂ ಕೂಡ ಎಲ್ಲ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗಳು ಅಥವಾ ಯಾವುದೇ ಹೈಕೋರ್ಟು ತೀರ್ಪು ಕೊಡುವುದಕ್ಕಿಂತ ಮುಂಚೆ ಶರಿಯತ್ತಿನ ಒಂದು ಆಧಾರವನ್ನು ಕೇಳಿಕೊಂಡೇ ತೀರ್ಪುಗಳನ್ನು ಪ್ರಕಟಣೆ ಮಾಡಿದೆ. ಇವತ್ತು ಸುಪ್ರೀಂ ಕೋರ್ಟ್ನ ಮುಂದೆ ಪ್ರಶ್ನೆ ಇದೆ. ಹಾಗಾದರೆ ತಾವು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತೀರಾ? ನಾನು ತಲಾಕ್ ವಿಚಾರ ತಲಾಕ್ ಬೇಡ ಅಂತ ಹೇಳಿ ತಾವು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದೀರಾ? ಇವತ್ತು ಬೇರೆ ಬೇರೆ ಸಮಾಜದಲ್ಲಿ ಕೂಡ ಇಂಥ ಪಿಡುಗುಗಳಿದೆ. ಇದು ಒಂದೇ ಸಮಾಜದಲ್ಲಿರ್ತಕ್ಕಂಥ ಪಿಡುಗಲ್ಲ. ತಲಾಕಿನ ಒಂದು ಪ್ರಶ್ನೆಯನ್ನು ನೀವು ಕೇಳ್ಬೋದಾಗಿದ್ದರೆ, ತಲಾಖ್ನ ಬಗ್ಗೆ ನನಗೆ ಗೊತ್ತಿರತಕ್ಕಂಥ ಧಾರ್ಮಿಕ ವಿಚಾರಗಳೇನಿದೆ, ತಲಾಖ್ ಹೇಳ್ತಕ್ಕಂಥ ಒಂದು ಸನ್ನಿವೇಶ ದೇವರಿಗೆ ಅಂದರೆ ಅಲ್ಲಾಹುವಿಗೆ ಭಾಳ ಒಂದು ಕೋಪದ ಮತ್ತು ಒಪ್ಪದೇ ಇರತಕ್ಕಂಥ ಒಂದು ಸನ್ನಿವೇಶ ಎಂಬುದನ್ನು ಇಸ್ಲಾಂನಲ್ಲಿ ಹೇಳಲ್ಪಟ್ಟಿದೆ, ಕುರಾನ್ನಲ್ಲಿ ಹೇಳಲ್ಪಟ್ಟಿದೆ. ಅದು ಅವನಿಗೆ ತುಂಬ ನೋವಿನ ಸಂಗತಿ. ಆಗ ಇಡೀ ನಮ್ಮ ಭೂಮಂಡಲ ಅಲುಕ್ತದೆ ಎಂಬ ಒಂದು ಸನ್ನಿವೇಶಗಳು ಕೂಡ ಇದೆ. ಆದ್ದರಿಂದ ಅದನ್ನು ಹೇಳುವವನು ಮತ್ತು ಕೊಡುವವಳು ಯಾವ ಮಟ್ಟಿಗೆ ಇದ್ದಾರೆ, ಅವರ ದಾಂಪತ್ಯ ಜೀವನ ಯಾಕೆ ವಿಚ್ಛೇದನ ಆಗಬೇಕು ಎಂಬ ಒಂದು ಹಂತಕ್ಕೆ ಬರ್ತಾರೆ ಎಂಬ ಕಾರಣಗಳು ಕೂಡ ಇಲ್ಲಿ ಬೇರೆ ಬೇರೆ ಹಂತದಲ್ಲಿ ವಿಶ್ಲೇಷಣೆಗಳನ್ನು ಮಾಡಲಾಗಿದೆ. ಅದು ಒಂದನೇ ತಲಾಖೆ ಯಾಕೆ, ಎರಡನೇ ತಲಾಖೆ ಯಾಕೆ, ಮೂರನೇ ತಲಾಖೆ ಯಾಕೆ, ಅದರ ಬಗ್ಗೆ ಬೇರೆ ಬೇರೆ ವಿಶ್ಲೇಷಣೆಗಳಿದೆ. ಧರ್ಮಗಳ ಪ್ರಕಾರವಾಗಿ ಆಚರಣೆಗಳು, ನೀವು ಒಂದು ವೇಳೆ ತಲಾಖು ಇಸ್ಲಾಂ ಧರ್ಮದ ಪ್ರಕಾರವಾಗಿ ಸರಿ ಅಂತ ತಾವು ಹೇಳ್ತಾ ಇದ್ದೀರಾ? ಇದರ ಬಗ್ಗೆ ಚರ್ಚೆಗೆ ಬೇರೆ ಸಮಯವನ್ನು ನಿಗದಿಗೊಳಿಸಿ ನಾನು ಪ್ರಿಪೇರ್ಡ್ ಆಗಿ ಬಂದು ತಮ್ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕೆ ಇದರ ಬಗ್ಗೆ ತಯಾರಿದ್ದೇನೆ. ಅದನ್ನು ನಾವು ಇದರಿಂದ ಹಿಂದೆ ಹೋಗ್ತಕ್ಕಂಥ ಸನ್ನಿವೇಶಗಳಿಲ್ಲ. ಖಂಡಿತ, ಕಾರಣ ನಮಗೆ ಏನು ಏನು ವಿಚಾರಗಳು ಗೊತ್ತಿದೆಯೋ ಅದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ ಜನರಿಗೆ. ತಲಾಖ್ ವಿಚಾರದಲ್ಲಿ ಇವತ್ತು ಇಸ್ಲಾಂ ಧರ್ಮವನ್ನು ಆ ರೀತಿಯಾಗಿ ಹೇಳ್ಕೊಂಡು ಬಂದಿದೆ, ಇಸ್ಲಾಂ ಧರ್ಮೀಯರು ಆ ರೀತಿಯಾಗಿ ನಡೆದುಕೊಂಡು ಹೋಗುವಂಥದ್ದು ಸರಿ. ಆದರೆ ಇನ್ನೊಂದು ಪ್ರಶ್ನೆಯನ್ನು ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ರಾಜ್ಯ ಸರ್ಕಾರ ತರ್ತಾ ಇರತಕ್ಕಂಥ ಮೂಢನಂಬಿಕೆ ನಿಷೇಧದ ಕಾನೂನಿನ ವಿಚಾರವಾಗಿ ತಾವೇನು ಹೇಳ್ತೀರಾ? ಈಗ ಮೂಢನಂಬಿಕೆ ತಲಾಖ್ ಇಸ್ಲಾಂ ಧರ್ಮದ ವಿಚಾರವಾಗಿ ಮೂಢನಂಬಿಕೆ ನಿಷೇಧ ಕಾನೂನು ವಿರುದ್ಧವಾಗಿ ಪ್ರಿಪೇರ್ ಆದಾಗ ಬೇರೆ ಬೇರೆ ಸಮಸ್ಯೆಗಳು ಚರ್ಚೆಗಳು ರಾಜ್ಯದಲ್ಲಿ ಬಂತು. ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಠ ಮಂದಿರಗಳು ಅವರದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ಸರ್ಕಾರದ ಮುಂದೆ ಜನಪ್ರತಿನಿಧಿಗಳ ಮುಂದೆ ಕೊಟ್ಟರು. ಆ ಬರ್ತಕ್ಕಂಥ ಸನ್ನಿವೇಶದಲ್ಲೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡಗಳನ್ನು ತಂದರು. ಏನು ನಾವು ಇನ್ನು ಮುಂದೆ ಬಂದು ಅದು ವಿಧಾನಸಭೆಯಲ್ಲಿ ಅಂಗೀಕಾರ ಆಗ್ತದೆ ಅಂತ ಹೇಳ್ತಕ್ಕಂಥ ಸನ್ನಿವೇಶದಲ್ಲಿ ಸರ್ಕಾರದ ಮೇಲೆ ಬೇರೆ ಬೇರೆ ರೀತಿಯ ಸನ್ನಿವೇಶಗಳು ನಿರ್ಮಾಣ ಆಯಿತು. ಯಾವುದು ಮೂಢನಂಬಿಕೆ ಹೌದು, ಯಾವುದು ಮೂಢನಂಬಿಕೆ ಅಲ್ಲ ಎಂಬುದರ ಬಗ್ಗೆ ವಿಶ್ಲೇಷಣೆಗಳು ಬೇಕಾಗಿದೆ. ಇಲ್ಲಿ ನಂಬಿಕೆಗಳು ಇಲ್ಲಿ ಆಗಿಬಿಟ್ಟಿವೆ, ಇವತ್ತು ಮೂಢನಂಬಿಕೆ ಅಂತ ಕರೆಯುವಂತ ಸರಿ. ಇವತ್ತು ನಂಬಿಕೆಗಳನ್ನ ನಾವು ಆಧಾರವಾಗಿಡಬೇಕು. ಈ ಹಿಂದೆ ನಾವು ಕೋಳಿ ಕಟ್ಟಕ್ಕೆ ಪೊಲೀಸರು ರೈಡ್ ಮಾಡ್ತಾ ಇದ್ರು, ಕೋಳಿ ಕಟ್ಟ ಕೂಡ ಅದೊಂದು ರೀತಿಯ ಕ್ರೀಡೆ ಅಂತ ಹೇಳ್ತಕ್ಕಂಥ ಸನ್ನಿವೇಶಗಳು ಮುಟ್ಟಿದೆ. ಕಂಬಳ ಕ್ರೀಡೆಯನ್ನು ಕೇಂದ್ರ ಸರ್ಕಾರ ಏನು ಶ್ರೀಮತಿ ಮೇನಕಾ ಗಾಂಧಿಯವರು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಆ ಕ್ರೀಡೆಯನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದರು. ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ಎಲ್ಲರೂ ಎಲ್ಲ ರಾಜಕೀಯ ಪಕ್ಷದವರು ಒಪ್ಪುವುದರ ಮೂಲಕ ಅದರ ವಿರುದ್ಧವಾಗಿರ್ತಕ್ಕಂಥ ಒಂದು ಕಾನೂನನ್ನು ರಾಜ್ಯದಲ್ಲಿ ತರತಕ್ಕಂಥ ಸನ್ನಿವೇಶಗಳು ನಡೆದಿತ್ತು. ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಆ ವಿಚಾರಗಳಿದೆ. ಇದೆಲ್ಲವೂ ಕೂಡ ಜನರಿಂದ ಏನು ವಿಚಾರಗಳು ಬರ್ತದೆ, ಜನ ಏನನ್ನ ಬಯಸ್ತಾರೆ, ಯಾವುದು ಕ್ರೀಡೆ ಆಗಿರಬೇಕು, ಯಾವುದು ಕ್ರೀಡೆ ಆಗಿರಬಾರದು. ಹಾಗಾದ್ರೆ ಈಗ ಜನಗಳು ಈ ಮೂಢನಂಬಿಕೆ ನಿಷೇಧ ಕಾನೂನನ್ನು ಬಯಸಿದ್ರು ಅಂತ ತಾವು ಹೇಳ್ತಾ ಇದ್ದೀರಾ? ಅಲ್ಲ, ನಂಬಿಕೆಗಳು ಜನರ ನಂಬಿಕೆಗಳ ವಿರುದ್ಧವಾಗಿ ಹೋಗಬೇಕಾಗಿದ್ರೆ ಸರ್ಕಾರ ಯಾವ ಸಂದರ್ಭದಲ್ಲಿ ಹೋಗಬಹುದು, ಯಾವ ಸನ್ನಿವೇಶದಲ್ಲಿ ಅದನ್ನು ಮೆಟ್ಟು ನಿಲ್ಲಿಕ್ಕೆ ಸರ್ಕಾರಕ್ಕೆ ಆಗ್ತದ ಎಂಬ ಸನ್ನಿವೇಶಗಳು ಕೂಡ ಇದೆ. ಆದ್ದರಿಂದ ಇಲ್ಲಿ ಕೆಲವೊಂದು ತೀರ್ಮಾನಗಳನ್ನು ಸರ್ಕಾರಗಳು ತೆಗೆದುಕೊಳ್ಳುವಾಗ ಸರ್ಕಾರ ಭಾಳ ದೂರದೃಷ್ಟಿಯನ್ನು ಇಟ್ಟುಕೊಂಡು ಜನರಲ್ಲಿ ನಾಳೆ ಆಗ್ತಕ್ಕಂಥ ಒಂದು ತೊಂದರೆಗಳು ಅಥವಾ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಪರಿಣಾಮಗಳು ಇದನ್ನು ಕೂಡ ಅದು ನೋಡ್ಕೊಳ್ತಾರೆ. ನೋಡುವುದರ ಮೂಲಕ ಆ ತೀರ್ಮಾನಗಳನ್ನು ತೆಗೊಳ್ತಾರೆ. ನೋಡುವುದರ ಮುಖಾನವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ತಾವು ಇಸ್ಲಾಂ ಧರ್ಮದವರ ಮುಖಂಡರಾದ್ರಿಂದ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ವಕ್ಫ್ ಆಸ್ತಿಯ ಕುರಿತಾಗಿ ತಾವು ಯಾವ ಹೋರಾಟವನ್ನು ಮಾಡಿದ್ದೀರಾ? ವಕ್ಫ್ ಆಸ್ತಿ ಇವತ್ತು ಕರ್ನಾಟಕದಲ್ಲಿ ಬಹುಶಃ ಆಗಿರ್ತಕ್ಕಂಥ ದೊಡ್ಡ ಭ್ರಷ್ಟಾಚಾರ, ದೊಡ್ಡ ಹಗರಣ ಅಂತಾನೆ ಹೇಳ್ಬೋದು. ವಕ್ಫ್ ಆಸ್ತಿಯ ವಿರುದ್ಧವಾಗಿ ಅಥವಾ ಅದರ ಕುರಿತಾಗಿ ಕಾಂಗ್ರೆಸ್ಸಿಂದ ಧ್ವನಿ ಬರ್ತಾ ಇಲ್ಲ, ಇವನ್ ಗಫೂರ್ ಅವರಿಂದ ಧ್ವನಿ ಬರ್ತಾ ಇಲ್ಲ. ಇವತ್ತು ನಾನು ಈ ಕರ್ನಾಟಕ ರಾಜ್ಯ ಏನು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಹೋದಾಗ ಅಥವಾ ಆ ಅಭಿವೃದ್ಧಿ ನಿಗಮದಲ್ಲಿ ಯಾರೆಲ್ಲ ಹಿಂದೆ ಕೆಲಸ ಮಾಡಿದ್ರು ಅದು ಅವರ ಬಗ್ಗೆ ನಾನು ಹೆಚ್ಚಿನವರನ್ನು ಸಂಪರ್ಕ ಮಾಡಿ ಏನೆಲ್ಲ ಕೆಲಸಗಳನ್ನು ಮುಂದುವರಿಬೇಕು ಎಂಬುದನ್ನು ತಿಳ್ಕೊಂಡಿದ್ದೇನೆ. ಈ ವಕ್ಫ್ ಸಂಸ್ಥೆಯು ಕೂಡ ಅಲ್ಪಸಂಖ್ಯಾತ ನಮ್ಮ ಇಲಾಖೆಗೆ ಬರದೇ ಇದ್ದರೂ ಕೂಡ ನಮ್ಮ ಮಂತ್ರಿಗಳ ಇಲಾಖೆಗೆ ಬರ್ತದೆ.
ಇದರೆಲ್ಲ ಆರು ಡಿಪಾರ್ಟ್ಮೆಂಟ್ಗಳನ್ನು ಕೂಡ ನಮ್ಮ ಇಲಾಖೆಯ ಮಂತ್ರಿಯಾದ ಶ್ರೀಯುತ ತನ್ವೀರ್ ಸೇಠ್ ಅವರು ಇವತ್ತು ಇದನ್ನು ನೋಡ್ಕೊಳ್ತಾ ಇದ್ದಾರೆ. ವಕ್ಫ್ ಆಸ್ತಿಗಳು ಎಲ್ಲೆಲ್ಲಿ ಇತ್ತು, ಎಲ್ಲೆಲ್ಲಿ ಏನಾಗಿದೆ, ಯಾರೆಲ್ಲ ಎನ್ಕ್ರೋಚ್ ಮಾಡಿದ್ದಾರೆ, ಯಾರಿಗೆಲ್ಲ ಎನ್ ಒ ಸಿಗಳನ್ನು ಕೊಟ್ಟಿದ್ದಾರೆ, ಇದರ ಬಗ್ಗೆ ಎಲ್ಲ ರೀತಿಯ ವರದಿ ಸರ್ಕಾರದ ಮಟ್ಟದಲ್ಲಿದೆ. ಈ ಹಿಂದಿನ ಅನ್ವರ್ ಮಾನಿಪಾಡಿಯವರು ಏನು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ಕೂಡ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದನ್ನು ಕೂಡ ಪರಿಶೀಲನೆ ವರದಿಗಳನ್ನು ಕೊಡುವಂಥದ್ದು ಸರ್ಕಾರ ಸ್ವೀಕರಿಸುವುದು. ವಕ್ಫ್ ಎಂಬ ಬಗ್ಗೆ ಯಾರಾದರೂ ವಕ್ಫ್ ಅಂತ ಹೇಳಿದರೆ ಅದು ದೇವರಿಗೆ ಬಿಟ್ಟುಕೊಟ್ಟಿರ್ತಕ್ಕಂಥ ಪ್ರಾಪರ್ಟಿಗಳು, ಅದು ಅದು ಆ ನಿರ್ವಹಣೆಗಳನ್ನು ಮಾಡಬೇಕಾಗಿದ್ದರೆ ಸರ್ಕಾರದ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದೇ ದೃಷ್ಟಿಯಲ್ಲಿ, ಇದು ನಾಳೆ ನನಗೆ ದೇವರ ಭಯ ಇದೆ, ನಾಳೆ ನನ್ನನ್ನು ನನ್ನ ಮರಣದ ನಂತರ ಪ್ರಶ್ನಿಸುವವನಿದ್ದಾನೆ ಎಂಬ ಒಂದು ಭಯ ಇದ್ದರೆ ಇಲ್ಲಿ ಈ ಸಮಸ್ಯೆಗಳು ಆಗುವುದಿಲ್ಲ. ಯಾರು ಹಣಕ್ಕೋಸ್ಕರ ಎಲ್ಲವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ, ಆದರೆ ಯಾರಿಗೂ ದೇವರ ಭಯ ಇಲ್ಲ, ಭಯ ಇಲ್ಲದೆ ಇರುವುದರಿಂದ ಇಲ್ಲಿ ವಕ್ಫ್ ಪ್ರಾಪರ್ಟಿ ಅಲ್ಲ, ಯಾವುದೇ ಪ್ರಾಪರ್ಟಿ ಅದು ದೇವಸ್ಥಾನದ ಆಸ್ತಿ ಇರ್ಬೋದು, ಅದು ದೇವಾಲಯದ ಆಸ್ತಿಗಳಿರ್ಬೋದು, ಅದನ್ನು ದೋಚಲಿಕ್ಕೆ ಜನ ತಯಾರಿದ್ದಾರೆ. ಜನರ ಕನಿಷ್ಠ ಜನ ಆ ನಂಬಿಕೆಗಳೇನಿದೆ, ನಮ್ಮ ಭಯಗಳೇನಿದೆ, ಯಾವುದನ್ನು ನಾವು ಭಯಭೀತರಾಗಿ ಬದುಕಬೇಕು, ಯಾಕೆ ಯಾವ ಭಯದಿಂದ ಬದುಕಬೇಕು, ದೇವರ ಭಯ ಜ್ಞಾನದ ಆರಂಭ ಅಂತೇಳಿ ನಮ್ಮ ಸರ್ವಜ್ಞರು ಏನು ಹೇಳ್ತಾರೆ, ಆ ದೇವರ ಭಯ ಇದ್ದಾಗ ನಮಗೆ ಸರಿಯಾದ ಜ್ಞಾನ ನಮಗೆ ಮುಂದೆ ಬರ್ತದೆ. ಆದ್ದರಿಂದ ಅದನ್ನು ನಾವು ಮುಂದೆ ಇಟ್ಕೊಳ್ಬೇಕಾಗಿದೆ. ನಮ್ಮ ಪ್ರವಾದಿಗಳು, ನಮ್ಮ ಸಂತರು, ನಮ್ಮ ಋಷಿಮುನಿಗಳು, ನಮ್ಮ ಇವತ್ತಿನ ಮಠಾಧೀಶರುಗಳು ಅಥವಾ ಯಾರಿದ್ದಾರೆ ಧರ್ಮಗುರುಗಳು, ಸೊ ಎಲ್ಲ ಆದರ್ಶಗಳನ್ನು ಇಟ್ಕೊಂಡು ನಾವು ಮುಂದುವರಿದರೆ ಖಂಡಿತವಾಗಿ ಕೂಡ ನಾವು ಎಲ್ಲರನ್ನು ಕೂಡ ಒಂದೇ ದಿಕ್ಕಿನಲ್ಲಿ ನೋಡ್ತಕ್ಕಂಥ ಪ್ರಯತ್ನವನ್ನು ಬಿಟ್ಟು ಒಳ್ಳೆಯ ದಿಕ್ಕಿನಲ್ಲಿ ನಾವೆಲ್ಲವನ್ನು ನೋಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು. ಖಂಡಿತ ಗಫೂರ್ ಅವರೇ, ಇದುವರೆಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ, ತಮ್ಮ ಅನೇಕ ಮಾಹಿತಿಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ವಾರದ ತಿರುಗುಬಾಣದ ಅತಿಥಿಯಾಗಿದ್ದವರು ಗಫೂರ್ ಅವರು, ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಗಫೂರ್ ಅವರು. ಮುಂದಿನ ಭಾನುವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನಾ.